ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ, ಕೆಲ ದಿನಗಳಿಂದ ವೈದ್ಯರ ಮುಷ್ಕರ ಆಗ್ತಾ ಇತ್ತು, ಇವತ್ತು ಕೂಡ ಮುಷ್ಕರ ಮುಂದುವರೆದಿದ್ದು ಇದೀಗ ಹಿಂಪಡೆಯಲಾಗಿದೆ ಅಂತೆ. ಒಂದು ರೀತಿಯಲ್ಲಿ ಇಡೀ ಕರ್ನಾಟಕವೇ ತತ್ತರಿಸಿ ಹೋಗಿತ್ತು ಅಂತ ಹೇಳ್ಬೋದು. 30ಕ್ಕೂ ಹೆಚ್ಚು ಹಣಗಳು ಬಿದ್ದಿತ್ತು. ಇವತ್ತು ಅದೆಷ್ಟೋ ಎಮರ್ಜೆನ್ಸಿಗಳನ್ನು ಇವರು ತೆಗೆಯದೇ ಇದ್ದ ಕಾರಣದಿಂದಾಗಿ ಕೇವಲ ಒಳರೋಗಿಗಳನ್ನು ಮಾತ್ರ ನಾವು ಪರೀಕ್ಷಿಸ್ತೇವೆ, ಬೇರೆ ಯಾರನ್ನು ಕೂಡ ಒಳಗೆ ಬಿಟ್ಕೊಳ್ಳುವುದಿಲ್ಲ ಅಂತ ಹೇಳಿ ಖಾಸಗಿ ವೈದ್ಯರ ಮುಷ್ಕರದಿಂದಾಗಿ ಸುಮಾರು 30ಕ್ಕೂ ಹೆಚ್ಚು ಜನರು, ಕೆಲವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು, ಇನ್ನು ಕೆಲವರು ಅಪಘಾತದಲ್ಲಿ ಈಡಾದವರು, ಅವರಿಗೂ ಕೂಡ ಟ್ರೀಟ್ಮೆಂಟ್ಗಳು ಸಿಗದೆ ಸಾವಿಗೀಡಾದ್ರು. ಒಟ್ಟಾರೆ ಆಗಿ ಎಮರ್ಜೆನ್ಸಿಯಲ್ಲಿ ಮೃತಪಟ್ಟವರ ಸಂಖ್ಯೆ 30ಕ್ಕೂ ಹೆಚ್ಚು ಇದೀಗ ತಲುಪಿರುವಂಥದ್ದು. ಎಲ್ಲಿಯವರೆಗೆ ಈ ಹಠಮಾರಿತನ ಸರ್ಕಾರ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಇವರಿಬ್ಬರ ನಡುವೆ ಇರ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ಈ ಸರ್ಕಾರ ವೈದ್ಯರ ಇವರಿಬ್ಬರ ಗಲಾಟೆ ನಡುವೆಯಲ್ಲಿ ಇವತ್ತು ಸಾಮಾನ್ಯ ಬಡ ವ್ಯಕ್ತಿಗಳು ಇವತ್ತು ಮೃತರಾಗಿರುವಂತಹ ವಿಚಾರ ನಿಜಕ್ಕೂ ಕೂಡ ಖೇದಕರ ಅಂತಾನೆ ಹೇಳ್ಬೋದು. ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ವೈದ್ಯರ ಮುಷ್ಕರ ಇದು ಗೌರ್ಮೆಂಟ್ ವರ್ಸಸ್ ಡಾಕ್ಟರ್ ಎತ್ತ ಕಡೆ ಸಾಕ್ತಾ ಇದೆ, ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಇವತ್ತು ನಮ್ಮೊಟ್ಟಿಗೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಈ ಭಾಗದಲ್ಲಿ ಅನೇಕ ಕಾಂಗ್ರೆಸ್ನ ಕುರಿತಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಾರ್ದನ್ ಭಂಡಾರ್ಕರ್, ನಾನು ತಮ್ಮಲ್ಲೇ ಕೇಳ್ತಾ ಇದ್ದೇನೆ, ಇವತ್ತು ಈ ಭಾಗದಲ್ಲಿ ಸರ್ಕಾರವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿ ನೀವು, ಸ್ಪೋಕ್ಸ್ ಪರ್ಸನ್ ನೀವು, ಸರ್ಕಾರಕ್ಕೆ ಈ ಒಂದು ಹಠಮಾರಿತನ ಆಗ್ತಾ ಇದೆ, ಸರ್ಕಾರ ಹಠಮಾರಿತನವನ್ನು ಪ್ರದರ್ಶಿಸ್ತಾ ಇದೆ ಅಂತ ತಮಗೆ ಅನ್ನಿಸ್ತಾ ಇಲ್ವಾ? ಹಠಮಾರಿತನ ಅಲ್ಲ, ಇವತ್ತು ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆದ ನಂತರ ಇವತ್ತು ರಾಜ್ಯಾದ್ಯಂತ ಸಂಚರಿಸುವಾಗ ಜನ ಹಲವೆಡೆ ಪಟ್ಟ ಕಷ್ಟಗಳನ್ನು ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿಕೊಂಡು ಅವರು ಕೆಲವು ನಿರ್ಧಾರಗಳನ್ನು ಪ್ರಕಟಿಸಿದರು. ಆಗ ಖಾಸಗಿ ಆಸ್ಪತ್ರೆಯವರಿಂದ ಆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿ ಏನು ಶಿಫಾರಸು ಮಾಡಿದೆ, ಆ ಒಂದು ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವರು ಬಯಸಿದರು. ಈ ಬಗ್ಗೆ ಅವರು ಮುಕ್ತವಾಗಿದ್ದಾರೆ. ಈ ಬಗ್ಗೆ ವೈದ್ಯರೊಂದಿಗೆ, ಖಾಸಗಿ ಆಸ್ಪತ್ರೆಯವರೊಂದಿಗೆ ಮಾತುಕತೆಗೆ ಅವರು ಸದಾ ಸಿದ್ಧರಾಗಿದ್ದಾರೆ. ಅಲ್ಲ, ಹಾಗಾದರೆ ವೈದ್ಯರು ಮಾತುಕತೆಗೆ ಬರಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಇವತ್ತು ರಮೇಶ್ ಅವರು ಕೆಲವು ಅಮೆಂಡ್ಮೆಂಟ್ಗಳನ್ನು ಸಲ್ಲಿಸಿದ್ರು, ಇದರ ಪ್ರಕಾರ ಹೇಳುವಂಥದ್ದು, ಇನ್ನು ಮುಂದೆ ಯಾವುದೇ ಖಾಸಗಿ ಆಸ್ಪತ್ರೆಗಳು ಕೂಡ ದುಬಾರಿ ಆಗಿರ್ತಕ್ಕಂಥ ವೆಚ್ಚಗಳನ್ನು ಭರಿಸೋ ಹಾಗಿಲ್ಲ, ಅಥವಾ ದುಬಾರಿ ಆಗಿರ್ತಕ್ಕಂಥ ವೆಚ್ಚಗಳನ್ನು ಅವರ ಮನಸ್ಸೋ ಇಚ್ಛೆ ಯಾವ ಒಂದೊಂದು ರೀತಿಯಾಗಿರ್ತಕ್ಕಂತಹ ವೆಚ್ಚಗಳನ್ನು ರೋಗಿಗಳ ಮೇಲೆ ಹೇರುವಂತಿಲ್ಲ. ಸರ್ಕಾರವೇ ನಿಗದಿಪಡಿಸಿದಂತಹ ಹಣವನ್ನೇ ಅವರು ಸ್ವೀಕರಿಸಬೇಕು. ಅದರ ಜೊತೆಯಲ್ಲೇ ಇವತ್ತು ವೈದ್ಯರು ರೋಗಿಗಳನ್ನು ಬಹಳ ಮಧುರವಾಗಿ ನೋಡ್ಕೊಳ್ಬೇಕು, ಹಗುರದಲ್ಲಿ ನೋಡ್ಕೊಳ್ಬೇಕು, ಅವರು ಬರೆಯುವಂಥ ಅಕ್ಷರಗಳು ಕೂಡ ವೈದ್ಯ ರೋಗಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಅಥವಾ ಹೆಣಗಳು ಸಂಭವಿಸಿದಾಗ ಅಥವಾ ಚಿಕಿತ್ಸೆ ಫಲಕಾರಿಯಾಗದೆ ಯಾರು ಮೃತಪಟ್ಟಾಗ ಅವರಿಗೆ ನೀವು ಹಣಗಳನ್ನು ಪಾವತಿ ಮಾಡಿಯೇ ಇಲ್ಲಿಂದ ಹೋಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಬಾರ್ದು. ಮೊದಲಿಗೆ ಅವರನ್ನು ಬಿಟ್ಟು ಕೊಡಬೇಕು, ಅದಾದ ಬಳಿಕ ನೀವು ಹಣದ ಕುರಿತಾಗಿ ಯೋಚಿಸಬೇಕು, ಎಲ್ಲ ವಿಚಾರಗಳನ್ನು ಅವರು ಮಂಡಿಸಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಯಾಕೆ ವೈದ್ಯರ ವಿರೋಧ ಅನ್ನುವುದೇ ಈಗ ಇರುವಂತಹ ಪ್ರಶ್ನೆ. ಇವತ್ತು ಆಸ್ಪತ್ರೆಗಳು ಯಾವ ರೀತಿ ಆಗಿದೆ ಹೇಳಿದರೆ, ಇವತ್ತು ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೈಟೆಕ್ ಆಸ್ಪತ್ರೆಗಳಾಗಿವೆ. ಇವತ್ತು ಏನು 5-star ಫೆಸಿಲಿಟಿಗಳು ಇವತ್ತು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಎಲ್ಲ ಸಿಗ್ತವೆ, ಅದೇ ರೀತಿಯ ಫೆಸಿಲಿಟಿಗಳು ಅಲ್ಲಿ ಇವೆ. ಇವತ್ತು ಸೆಮಿ ಸ್ಪೆಷಲ್ ಇರ್ಬೋದು, ಸ್ಪೆಷಲ್ ಇರ್ಬೋದು, ಅದರಲ್ಲಿ ಡಿಲಕ್ಸ್ ಈ ರೀತಿಯ ಅದು ಜನ ಬಯಸ್ತಾರೆ, ಆ ಸೇವೆಯನ್ನು ಅವರು ಕೂಡ ಕೊಡ್ತಾರೆ. ಇವತ್ತು ಅಲ್ಲ, ಜನಾರ್ದನ್ ಭಂಡಾರ್ಕರ್ ಅವರು, ಎಲ್ಲೋ ಒಂದು ಕಡೆ ಇದು ಸರ್ಕಾರದ ವೈಫಲ್ಯ ಅಂತ ತಮ್ಗೆ ಅನಿಸೋದಿಲ್ವಾ? ತಮ್ಮಲ್ಲಿ ಇರುವಂಥ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಖಾಸಗಿ ಅವರ ಮೇಲೆ ಇವರು ಹೇರಿಕೆಗಳನ್ನು ಮಾಡ್ತಾ ಇದ್ದಾರೆ, ಖಾಸಗಿ ಅವರನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ತಮ್ಗೆ ಅನಿಸೋದಿಲ್ವಾ? ಇವತ್ತು ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ. 6 ಕೋಟಿ ಜನಸಂಖ್ಯೆಯವರ ಆರೋಗ್ಯ ರಕ್ಷಣೆ ಎಲ್ಲವನ್ನು ಮಾಡೋದು ಯಾವುದೇ ಸರ್ಕಾರಕ್ಕೆ ಖಂಡಿತ ಅದು ಕಷ್ಟ ಸಾಧ್ಯ. ಇವತ್ತು ನಿಮಗೆ ಗೊತ್ತು, 1990-91 ಜಾಗತೀಕರಣ ಈ ದೇಶದಲ್ಲಿ ಬಂದ ನಂತರ ಎಲ್ಲ ಖಾಸಗಿ ಅದೇ ರೀತಿ PPP ಮಾಡೆಲಲ್ಲಿ ಎಲ್ಲವೂ ಇವತ್ತು ನಡೀತಾ ಇದೆ. ಇವತ್ತು ರಸ್ತೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಖಾಸಗಿಯವರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ನಡೀತಾ ಇದೆ. ಅಷ್ಟಾಗುವಾಗ ಇದೆಲ್ಲವನ್ನು ಸರ್ಕಾರಗಳಿಂದ, ಯಾವುದೇ ಸರ್ಕಾರಗಳಿರ್ಬೋದು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನು ನಡೆಸಲಿಕ್ಕೆ ಬಹಳ ಕಷ್ಟಕರ. ಸಹಭಾಗಿತ್ವ ಬೇಕೇ ಬೇಕು. 6 ಕೋಟಿ ಜನರ ಒಂದು ಆರೋಗ್ಯವನ್ನು ಕಾಪಾಡೋದು ಯಾವುದೇ ಸರ್ಕಾರದಿಂದ ಬಹಳ ಕಷ್ಟ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾದರೆ ಯಾಕೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ತು? ಅಲ್ಲ, ಜನರಿಗೂ ಕೂಡ ಎಲ್ಲರ
ಆರೋಗ್ಯವನ್ನ ಒಂದೇ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗುದು ಕಷ್ಟ ಅನ್ನೋದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಅಂತಾದ ಮೇಲೆ ಇವತ್ತು ಖಾಸಗಿ ಅವರು ಮುಷ್ಕರವನ್ನ ಮಾಡ್ತಾ ಇದ್ರು ಕೂಡ ಇದೇ ನಿರ್ಧಾರವನ್ನು ಯಾಕೆ ಸರ್ಕಾರ ಮುಂದುವರಿಸಿತು ಅಂತ ಹೇಳಿ? ಖಾಸಗಿಯವರು ಮುಷ್ಕರ ಮಾಡೋದು ಅಷ್ಟು ಸರಿಯಾಗುದಿಲ್ಲ. ಕೇಳಿದ್ರೆ ಇವತ್ತು ಬೇರೆ ಬೇರೆ ಸೇವೆಗಳು ಇವೆ, ಅದರಲ್ಲಿ ಆರೋಗ್ಯ ಜನರಿಗೆ ಸೇವೆ ಸಿಗಬೇಕಾದದ್ದು ಅದು ನಿಮ್ಗೆ ಗೊತ್ತು. ಒಂದು ಜೀವ ಹೋದ ನಂತರ ಮತ್ತೆ ಅದನ್ನು ಏನು ಮಾಡಲಿಕ್ಕೆ ಬಯಸಲಿಕ್ಕೆ ಆಗುವುದಿಲ್ಲ. ಅವರಿಂದ ಒಂದು ಕುಟುಂಬ ನಡೀತದೆ, ಅವರ ಒಂದು ಆರ್ಥಿಕ ಅವ್ರದ್ದು ದುಡಿಯೋದ್ರಿಂದ ಇಡೀ ಕುಟುಂಬ ನಡೀತಾ ಇರುವಾಗ ಒಬ್ಬರು ಹೋದ ನಂತರ ಆ ಕುಟುಂಬ ಅನಾಥರಾಗಿ ಆಗ್ತದೆ. ಆದ್ದರಿಂದ ಅದನ್ನು ಯಾವ ಆಸ್ಪತ್ರೆಗಳು ವೈದ್ಯರು ವೈದ್ಯೋ ನಾರಾಯಣ ಹರಿ ಅಂತ ಏನು ಹೇಳ್ತಾರೆ ಅದನ್ನು ಅವರು ಕೂಡ ಅದನ್ನು ತಿಳಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಅವರು ತಿಳಿದುಕೊಳ್ಳಿಲ್ಲ, ಹಾಗಾಗಿ ಇದಕ್ಕೆ ಕಡಿವಾಣವನ್ನು ಹಾಕ್ಲಿಕ್ಕೆ ಮೂಗುದಾರವನ್ನು ಹಾಕ್ಲಿಕ್ಕೆ ರಮೇಶ್ ಅವರು ಬರ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀರಿ. ಅಲ್ಲ ಮೂಗುದಾರ ಅಂತ ಅಲ್ಲ, ಈಗ ಇದಕ್ಕೆ ಕಾರಣಕರ್ತರು ಯಾರು, ಈಗ ಯಾರು ಹೊಣೆಯನ್ನು ಹೊತ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ. ಇದಕ್ಕೆ ಇವತ್ತು 30 ಹೆಚ್ಚು ಹೆಣಗಳು ಬಿತ್ತಲ್ಲ, ಇದು ಸರ್ಕಾರ ವಹಿಸ್ಕೊಳ್ಬೇಕು ಅಥವಾ ವೈದ್ಯರು ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೋ ಇಲ್ಲ ನಮ್ಮಿಂದ ಆದದ್ದು ಅಂತ ಹೇಳ್ಕೊಳ್ತಾರೋ ಏನು? ಖಾಸಗಿ ಆಸ್ಪತ್ರೆಗಳೇ ಇದನ್ನು ಹೊಣೆಯನ್ನು ಹೊರಬೇಕಾಗ್ತದೆ. ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರೇ, ಇವತ್ತು ಸರ್ಕಾರದ ಮುಂದೆ ಈ ಅಹವಾಲುಗಳನ್ನ ವೈದ್ಯರು ಇಟ್ಟಂತಹದ್ದು ನಿನ್ನೆ ಮೊನ್ನೆಯ ಕಥೆಯಲ್ಲ. ಸುಮಾರು 3 ಹಿಂದೆ ಸ್ಪಂದನ ವಾಹಿನಿಯಲ್ಲೇ ಅದೇ ಕುರಿತಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ. ಯಾಕೆ ವೈದ್ಯರ ಆ ಒಂದು ಹೇಳಿಕೆಗಳನ್ನ ಸ್ವೀಕರಿಸ್ತಿಲ್ಲ? ಹಾಗಾದ್ರೆ ಇಷ್ಟು ಸಮಯಗಳ ಕಾಲ ಯಾಕೆ ತೀರ್ಮಾನವನ್ನ ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ, ಅಥವಾ ಯಾಕೆ ವೈದ್ಯರ ಬಳಿ ಚರ್ಚೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ವಿಚಾರ? ಖಂಡಿತ ವೈದ್ಯರ ಬಳಿ ಚರ್ಚೆ ಮಾಡಬಹುದು. ಇವತ್ತು ಕೂಡ ಸಂಜೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಆ ಬಗ್ಗೆ ಮಾತುಕತೆ ಆಡಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಕೂಡ ಆ ಬಗ್ಗೆ ಮಾತುಕತೆ ಆಡ್ತಾರೆ. ಇವತ್ತು ಏನು ವೈದ್ಯಕೀಯ ವಿಧೇಯಕ ಇದೆ ಅದನ್ನು ಬೆಳಗಾವಿ ಅಧಿವೇಶನದಲ್ಲಿ ಇನ್ನೂ ಮಂಡಿಸಲಿಲ್ಲ, ಮಂಡಿಸುವ ದಿನಗಳಿವೆ. ದಯವಿಟ್ಟು ಅದರಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ಬೋದು. ಇವತ್ತು ಜನರಿಗೂ ಅದರಲ್ಲಿ ಉಪಯೋಗ ಆಗಬೇಕು, ಮತ್ತು ಒಳ್ಳೆಯ ಸೇವೆ ಸಿಗಬೇಕು ಮಿತ ದರದಲ್ಲಿ. ಅದೇ ರೀತಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ 100,000 ಮಂದಿ ದುಡಿತಾ ಇದ್ದಾರೆ. ಅವರಿಗೂ ಅವರ ಜೀವನ ಹೋಗೋದು ಕೂಡ ಇದರಲ್ಲಿ ಆಗ್ತಾರೆ. ಅವ್ರಿಗೆ ಕೂಡ ಇವತ್ತು ನಾನು ಖಾಸಗಿ ಆಸ್ಪತ್ರೆಗಳಿಗೂ ಹೇಳ್ತೇನೆ, ಅವರಿಗೆ ಸಂಬಳ ಕೊಡಬೇಕು, ಸರ್ಕಾರದ ಹಾಗೆ ಲಾಭ ಎಲ್ಲವೂ ಗೊತ್ತಿದೆ ಗೊತ್ತಿದೆ. ಜನಾರ್ದನ್ ಭಂಡಾರ್ಕರ್ ಅವರೇ ಇವತ್ತು ರಮೇಶ್ ಕುಮಾರ್ ಅವರ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ವೇನೋ. ಹಾಗಾದ್ರೆ ಆಗಲ್ಲ, ನಂಗೂ ಗೊತ್ತು ಅಲ್ಲ. ಅವರೇ ಕೂಡ ಸಂಬಳ ಕೊಡಬೇಕಾಗ್ತದೆ, ಮೇಂಟೆನೆನ್ಸ್ಗಳಿವೆ, ಅಪ್ಗ್ರೇಡ್ ಮಾಡಬೇಕಾಗ್ತದೆ, ಆಯಾಯ ಸಮಯದಲ್ಲಿ ಏನೇನು ಇಕ್ವಿಪ್ಮೆಂಟ್ಗಳು ಬೇಕು, ತಂತ್ರಜ್ಞಾನಗಳಿಗೆ ಸರಿಯಾಗಿ ಆಯಾ ಸಮಯದಲ್ಲಿ ಬೇಕಾದ ಏನು ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಅವರು ಕೂಡ ಕೆಲವು ತಂತ್ರಜ್ಞಾನ ಉಪಯೋಗ ಮಾಡಬೇಕು, ಅದಕ್ಕೂ ಖರ್ಚುಗಳು ಇವೆ ಅವರಿಗೆ ಕೂಡ. ಅದನ್ನು ಮನಗಂಡು ಕೂಡ ಇದನ್ನು ಒಟ್ಟಾರೆ ಮಾಡಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಒಟ್ಟಾರೆ ಆಗಿ ಎಲ್ಲೋ ಒಂದು ಕಡೆ ಎರಡೂ ರಾಜಕೀಯ ಪಕ್ಷಗಳು ಇದನ್ನು ತಮ್ಮ ಬೇಳೆಯಾಗಿ ಬೇಯಿಸ್ಕೊಡ್ತೋ ಗೊತ್ತಿಲ್ಲ. ಇತ್ತ ವೈದ್ಯರು ಪ್ರತಿಭಟನೆ ಮಾಡ್ತಾ ಇದ್ರೆ ಬಿಜೆಪಿಯ ಈಶ್ವರಪ್ಪ ಬಂದು ಸಪೋರ್ಟ್ ಮಾಡ್ತಾರೆ, ಇಲ್ಲ ನೀವು ಪ್ರತಿಭಟನೆಯನ್ನು ಮಾಡಿ ಮುಷ್ಕರವನ್ನು ಮಾಡಿ ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳ್ತಾರೆ. ಸರ್ಕಾರ ಇಲ್ಲ ಈ ವಾದಗಳನ್ನು ನಾವು ಕೇಳುವುದಿಲ್ಲ, ನಾವು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಡ್ತೇವೆ, ಆದರೆ ನಾವು ಮಂಡಿಸಿಯೇ ಸಿದ್ಧ ಅಂತ ಸರ್ಕಾರ ಹೇಳ್ತದೆ. ಎರಡೂ ರಾಜಕೀಯ ಪಕ್ಷಗಳು ಅಥವಾ ವೈದ್ಯರ ನಡುವೆ ಇವತ್ತು ಅದೆಷ್ಟೋ ಜನರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ, ಎಮರ್ಜೆನ್ಸಿ ಸಿಗದೆ ಅಪಘಾತಕ್ಕೀಡಾದವರು ಅವರಿಗೆ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳು ಸಿಗದೆ ಅವರೂ ಕೂಡ ಸಾವಿಗೀಡಾಗಿದ್ದಾರೆ. ಇದೆಲ್ಲದರ ಹೊಣೆಯನ್ನ ಈಗ ಯಾರು ಹೊತ್ತುಕೊಳ್ತಾರೆ? ಬಹುಶಃ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರೇ, ನಾನು ತಮ್ಮಲ್ಲಿ ವೈಯಕ್ತಿಕವಾಗಿ ಕೇಳುವುದಾದರೆ ಈ ನಿರ್ಧಾರ ತಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅಲ್ಲ, ನಿರ್ಧಾರವನ್ನು ತಪ್ಪು ಅಂತ ಹೇಳಕ್ಕೆ ಆಗುದಿಲ್ಲ. ನಿರ್ಧಾರದಲ್ಲಿ ಕೆಲವು ಅಂಶಗಳನ್ನು ಬದಲಾವಣೆ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ವೈದ್ಯರ ನಿರ್ಧಾರವ ಅಥವಾ ಸರ್ಕಾರದ ನಿರ್ಧಾರವ ಅಂತ ಕೇಳಿ, ನಾವು ವೈದ್ಯರ ನಿರ್ಧಾರ ತಪ್ಪು ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ? ಅಲ್ಲ, ಇವತ್ತು ಆಯಾಯ ಫೀಲ್ಡಲ್ಲಿ ಇರುವವರು ತಮಗೆ ಕಷ್ಟ ಆದಾಗ ಇವತ್ತು ಪ್ರತಿಭಟನೆ ಮುಷ್ಕರ ಮಾಡೋದು ಸರಿ, ಆದರೆ ವೈದ್ಯರು ಮಾಡಿದ್ರೆ ಒಂದು ಜೀವ ಹೋಗ್ತದೆ, ಅದನ್ನು ಕೂಡ ವೈದ್ಯರು ಮನಗಾಣಬೇಕು ಅಂತ ನಾನು ಹೇಳ್ತೇನೆ. ಆದರೆ ಬೇರೆ ಬೇರೆ ರೀತಿಯ ಪ್ರತಿಭಟನೆಯನ್ನು ಮಾಡಲಿಕ್ಕೂ ಆಗ್ತದೆ. ಇವತ್ತು ಅದು ಕೂಡ ಉಡುಪಿಯಲ್ಲಿ ಅಂತಹ ದೊಡ್ಡದು ಏನು ಕಷ್ಟ ಆಗಲಿಲ್ಲ. ಆಸ್ಪತ್ರೆಗಳು ಏನು ಕಳೆದ ಬಾರಿ ಪ್ರತಿಭಟನೆಯನ್ನು ಮಾಡಿದ್ರಲ್ಲ ವೈದ್ಯರು? ಖಂಡಿತ, ನಾನು ಹೇಳ್ತೇನೆ. ಆದರೆ ಕೂಡ ಈ ಬಗ್ಗೆ ವೈದ್ಯರ ಪ್ರತಿನಿಧಿಗಳೊಂದಿಗೆ ಕುಳಿತುಕೊಂಡು ಸರ್ಕಾರ ಕೂಡ ಏನು ಒಂದು ಸಮಿತಿ ಮಾಡಿತ್ತು, ಆ ಸಮಿತಿಯನ್ನು ಕೂಡ ಕುಳಿತುಕೊಂಡು ಮಾತಾಡಿ ಅಮಿಕೇಬಲ್ ಆಗಿ ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಎಲ್ಲೋ ಒಂದು ಕಡೆ ಜನಾರ್ದನ್ ಭಂಡಾರ್ಕರ್ ಅವರು ವೈದ್ಯರ ಹೋರಾಟಕ್ಕೆ ಸಪೋರ್ಟ್ ಆಗಿ ಇದ್ದಾರಾ? ಹೇಗೆ? ಹಾಗೆ ಅಲ್ಲ, ಇವತ್ತು ನಾನು
ವೈದ್ಯರಿಗೆ ಇವತ್ತು ವಿರೋಧವಾಗಿ ಇಲ್ಲಿ ಕೂತ್ಕೊಂಡದ್ದಲ್ಲ, ಜನರಿಗೆ ಎಲ್ಲ ರೀತಿಯಲ್ಲಿ ನೂರಕ್ಕೆ ನೂರು ಸಪೋರ್ಟ್ ಆಗಿ ಕೂತ್ಕೊಂಡದ್ದಲ್ಲ. ನಾನು ಇಲ್ಲಿ ಕೂತ್ಕೊಂಡಾಗ ಏನು ಮಾಡೋದು, ನ್ಯಾಯದ ಕಡೆಗೆ ನೋಡಬೇಕಾಗುತ್ತೆ. ರಮೇಶ್ ಕುಮಾರ್ ಅವರು ಭಾಷಣ ಮಂಡಿಸ್ತಾ ಹೇಳ್ತಾರೆ, ಈ ಹಿಂದೆ ಒಂದು ಊರಿಗೆ ನಾನು ಹೋದಾಗ ಅಲ್ಲಿ ನೋಡಿದಂಥ ವಾತಾವರಣನ ನನಗೆ ನಿದ್ರೆ ಬರಲಿಲ್ಲ ರಾತ್ರಿ ಪೂರ್ತಿ. ಅಥವಾ ಎಷ್ಟೋ ಹೆಣ್ಣು ಮಕ್ಕಳು ದುಡ್ಡನ್ನು ಪಾವತಿಸ್ಲಿಕ್ಕಾಗದೆ ಒದ್ದಾಡ್ತಾ ಇದ್ರು. ಇದೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ನಾನು ಈ ಒಂದು ಕಾನೂನನ್ನು ತರ್ತಾ ಇದ್ದೇನೆ. ಬಹುಶಃ ಅವರ ವೈಯಕ್ತಿಕ ವಿಚಾರಗಳಿಗೆ ಅಷ್ಟು ವೈದ್ಯರ ಮೇಲೆ ಹೇರಿಕೆಯನ್ನು ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಆ ಒಂದು ಪ್ರಸಂಗ ನಡೀತು ಅನ್ನುವ ಕಾರಣಕ್ಕಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ವೈದ್ಯರು ಕೂಡ ಅದನ್ನೇ ನಿಭಾಯಿಸಬೇಕು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದರ ಜೊತೆಯಲ್ಲೇ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಟ್ಟಿಗೆ ಇದೀಗ ಇನ್ನಿಬ್ಬರು ವೈದ್ಯರು ನಮ್ಮೊಟ್ಟಿಗೆ ಸೇರಿದ್ದಾರೆ. ಈ ಭಾಗದ ಪ್ರಖ್ಯಾತ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂತಹ ಪಿ ವಿ ಭಂಡಾರಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಡಾಕ್ಟರ್ ಸಿ ಯುನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ವೈ ಎಸ್ ರಾವ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಿ ವಿ ಭಂಡಾರಿ ಅವರಲ್ಲಿ ಹಿಂದಿನಿಂದ ಕೂಡ ತಾವು ಧ್ವನಿಯನ್ನು ಎತ್ತಿದ್ರಿ, ಆದರೆ ಎಲ್ಲೋ ಒಂದು ಕಡೆ ಇದು ವಿಪರೀತ ಆಯಿತು ಅಂತ ತಮ್ಗೆ ಅನಿಸೋದಿಲ್ವಾ ಸರ್? ಏನು ಇಷ್ಟು ಹೆಣಗಳು ಉರುಳಬೇಕಾಯ್ತಾ ಹಾಗಾದರೆ? ಅಲ್ಲ, ಇಲ್ಲಿ ಒಂದು ನಾನು ಕ್ಲಾರಿಫೈ ಮಾಡ್ತೇನೆ. ಇವತ್ತು ಹೆಣ ಉರುಳಲಿಕ್ಕೆ ಕಾರಣ ವೈದ್ಯರು ಅಂತ ಹೇಳುವುದು ಅನ್ಸೈಂಟಿಫಿಕ್. ಯಾಕಂದರೆ ಇವತ್ತು ವೈದ್ಯರು ಅಂತ ಹೇಳ್ತಿಲ್ಲ, ಯಾರು ಕಾರಣ ಅನ್ನೋದು ಇವತ್ತು ನಮಗೆ ಕೂಡ ಬೇಕಾಗಿದೆ. ಇವತ್ತು ಸರ್ಕಾರ ಈ ಜವಾಬ್ದಾರಿನ ಹೊತ್ತುಕೊಳ್ತದೋ, ವೈದ್ಯರು ಹೊತ್ತುಕೊಳ್ತಾರೋ, ವೈದ್ಯರು ಹೇಳ್ತಾರೆ ಇಲ್ಲ ನಾವು ಪ್ರತಿಭಟನೆ, ಏಕೈಕವಾಗಿ ಸರ್ಕಾರ ಮತ್ತು ಆರೋಗ್ಯ ಮಂತ್ರಿ ರಮೇಶ್ ಕುಮಾರ್ ಅವರದು. ನಾನು ಹೇಳ್ತೇನೆ, ಇದರಲ್ಲಿ ಯಾವ ಇದು ಇಲ್ಲ. ಯಾಕೆ ಅಂತ ಹೇಳ್ತೇನೆ ನಾನು, ನಾವು 9 ತಿಂಗಳಿಂದ ವೈದ್ಯರುಗಳು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಿಮ್ಮ ಸ್ಪಂದನ ವಾಹಿನಿಯಲ್ಲಿ ಬಹುಶಃ ನಾನು ಈ ವಿಷಯ ಚರ್ಚೆ ಮಾಡಲಿಕ್ಕೆ 4ನೇ ಸರಿ ಬಂದಿರೋದು. ನಾನು ಬರದೇ 2 ಸರಿ ಆಗಿರ್ಬೋದು, 6-7 ಸರಿ ಚರ್ಚೆಗಳಾಗಿದೆ. ಇಷ್ಟೆಲ್ಲ ಚರ್ಚೆಗಳು ಆಗಿರುವಾಗೂ ಕೂಡ ಸರ್ಕಾರ ಏನು ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ಎಂಬ, ಇವತ್ತು ನೀವು ಪ್ರೈವೇಟ್ ಸೆಕ್ಟರ್ ವರ್ಸಸ್ ಗೌರ್ಮೆಂಟ್ ಸೆಕ್ಟರ್ ನೋಡಿ, 80% ಆಫ್ ದ ಪೇಷಂಟ್ಸ್ ಆರ್ ಸೀನ್ ಬೈ ಪ್ರೈವೇಟ್ ಡಾಕ್ಟರ್ಸ್. ಒಪ್ತೀರಾ? ಈ 80% ವೈದ್ಯರು ರಜೆಯಲ್ಲಿ ಹೋಗ್ತಾ ಇದ್ದಾರೆ, ವೃತ್ತಿ ತ್ಯಾಗವನ್ನು ಮಾಡ್ತಾರೆ ಅಂತ ವಾರ್ನಿಂಗ್ ಕೊಟ್ಟಾಗ ನಮ್ಮ ಸರ್ಕಾರ ಏನು ಮಾಡಿತ್ತು? ಸೊ ನಾನು ಒಂದು ಹೇಳ್ತೇನೆ, ಇದು ನೀವು ಬ್ಲೇಮು ನಮ್ಮ ಮೇಲೆ ತರುವುದನ್ನು ನಾನು ಖಂಡಿತ ಒಪ್ಪುವುದಿಲ್ಲ. ಇವತ್ತು ಜನರು ಹೇಳ್ತಾ ಇದ್ದಾರೆ, ಇಲ್ಲ ರಮೇಶ್ ಕುಮಾರ್ ಅವರು ತಂದಿರತಕ್ಕಂತಹ ಒಂದು ವಿಚಾರಗಳನ್ನು ನಾವು ಒಪ್ತೇವೆ, ದರಗಳನ್ನು ಅವರು ನಮ್ಮಿಂದ ತೆಗೆದುಕೊಳ್ತಾ ಇದ್ರು, ಅದೆಲ್ಲವನ್ನು ನೋಡಿ ನೋಡಿ ನಾನು ಹೇಳ್ತೇನೆ ಕೇಳಿ. ಜನರಿಗೆ ನನಗೆ ನೀವು ಫಿಕ್ಸೆಡ್ ರೇಟ್ನಲ್ಲಿ ಏನಾದ್ರು ಒಂದು ವಸ್ತು ಕೊಡ್ತೀರಿ, ಅಥವಾ ನನಗೆ ನೀವು ಉಚಿತವಾಗಿ ಆರೋಗ್ಯ ಕೊಡ್ತೀರಿ, ಉಚಿತವಾಗಿ ನಾನು ಮುದುಕಾದಾಗ ಉಚಿತವಾಗಿ ನೋಡ್ಕೊಳ್ತೀರಿ ಅಂತ ಹೇಳಿದ್ರೆ ನಮಗೆ ಸಂತೋಷ ಆಗ್ತದೆ. ಒಂದು ಹಾಲೆಂಡ್ ಅಂತ ಒಂದು ದೇಶ ಉಂಟು, ಹಾಲೆಂಡ್ ಅಂತ ದೇಶದಲ್ಲಿ ತುಂಬ ಬೆಳೆದ ದೇಶ. ಅಲ್ಲಿ ನೀವು ಆರೋಗ್ಯಕ್ಕೆ ಖರ್ಚು ಮಾಡೋದು ಬೇಡ, ಊಟಕ್ಕೆ ಖರ್ಚು ಮಾಡೋದು ಬೇಡ, ನಿಮಗೆ ಕೆಲಸ ಇಲ್ಲದ್ರೆ ಅವರೇ ದುಡ್ಡು ಕೊಡ್ತಾರೆ ಅಂತ ಪರಿಸ್ಥಿತಿ ಇದೆ. ಅಷ್ಟು ದೇಶ ಇದೆ, ಅಂತ ದೇಶದ ಪರಿಸ್ಥಿತಿ ನಮ್ಮಲ್ಲಿ ತಂದಿರ್ತಾರೆ ಅಂದ್ರೆ ನಾನು ರಾಜಕಾರಣಿಗಳಿಗೆ ದಿನ ಫೋಟೋ ಹಾಕಿ ಪೂಜೆ ಹಾಕಿ ನಾವು ಇದು ಮಾಡ್ತೇವೆ. ಆದರೆ ಇಲ್ಲಿ ಏನು ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ನಮ್ಮ ದೇಶದ ನಮ್ಮ ರಾಜ್ಯದ ಪ್ರಜೆಗಳಿಗೆ ನಿಮಗೆ ಕಡಿಮೆ ದರದಲ್ಲಿ ಖಾಸಗಿ ಆಸ್ಪತ್ರೆಗಳಿಂದ ಏನು ಚಿಕಿತ್ಸೆಯನ್ನು ಒದಗಿಸಿಕೊಡ್ತಾರೆ ಅಂತ ಹೇಳುವಂಥದ್ದು ಅವರು ಖಾಲಿ ಬರವಣಿಗೆಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ, ಮಾತಿನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅವರು ಏನು ಪ್ಲ್ಯಾನ್ ಕೊಟ್ಟಿದ್ದಾರೆ, ಈ ರೀತಿ ಮಾಡಿ ಏನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾವು ವೈದ್ಯರಾಗಿ 25-30 ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ದುಡಿದು ಹೇಳ್ತಾ ಇದ್ದೇವೆ. ಈ ನಿಮ್ಮ ಪ್ಲ್ಯಾನ್ ಪ್ರಕಾರ ಹೋದರೆ ನಮ್ಮಲ್ಲಿರುವಂಥ ಎಲ್ಲ ಹೆಲ್ತ್ ವ್ಯವಸ್ಥೆ ಮುಳುಗಿ ಹೋಗ್ತದೆ, ನಿಮಗೆ ಇನ್ನಷ್ಟು ಕಾಸ್ಟ್ಲಿ ಆಗ್ತದೆ. ಇವತ್ತು ನಿಮ್ಮ ಮನೆ ಬಾಗಿಲು ರಮೇಶ್ ಕುಮಾರ್ ಅವರ ಬಳಿ ಹೋಗಿ ಚರ್ಚೆಯನ್ನು ಮಾಡಬಹುದಾಗಿತ್ತೇನೋ. ನಾವು ರಮೇಶ್ ಕುಮಾರ್ ಅವರ ಮನೆಯಲ್ಲಿ ದಿನ ಹೋಗಿ ನಿಂತುಕೊಂಡಿದ್ದೇವೆ, ರಮೇಶ್ ಕುಮಾರ್ ಅವರ ಮನೆಯಲ್ಲಿ ದಿನ ಹೋಗಿ ನಿಂತುಕೊಂಡಿದ್ದೇವೆ, ಮೊನ್ನೆ 2 ದಿನದ ಮುಂಚೆಯೇ ಹೋಗಿ ಮಾತಾಡಿಕೊಂಡು ಬಂದಿದ್ದಾರೆ. ಅವರು ಚರ್ಚೆಯನ್ನು ಮುಂದುವರಿಸುತ್ತೇನೆ. ಜನಾರ್ದನ್ ಬಂಡಕರ್ ಅವರಲ್ಲಿ ತಮ್ಮಲ್ಲಿ ಕೂಡ ಉತ್ತರವನ್ನು ಪಡೆದುಕೊಳ್ಳಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ನಿಮ್ಮ ಕರೆಗಳನ್ನು ನಾನು ಸ್ವೀಕರಿಸುತ್ತೇನೆ. ವಿರಾಮದ ಬಳಿಕ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತೂ ಇಂತೂ ಸದ್ಯದ ಮಟ್ಟಿಗೆ ನಾವು ಇದನ್ನು ಹಿಂಪಡಿತೇವೆ, ಈ ಒಂದು ಮುಷ್ಕರವನ್ನು ಹಿಂಪಡಿತೇವೆ ಅಂತ ಹೇಳಿ ಸಂಜೆ ಆ ಹೊತ್ತಿಗೆ ಬೆಂಗಳೂರಿನ ಕಚೇರಿಯಲ್ಲಿ ಇವರು ಘೋಷಣೆಯನ್ನು ಮಾಡಿದರು ವೈದ್ಯರ ಮುಖಂಡರುಗಳು. ಸೊ ಇನ್ನು ಮುಂದೆ ಏನಾಗಬಹುದು ಈ ವಿಚಾರಗಳ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ.
ತಮ್ಮ ಮೂರಿ ಕೂಡ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಈಗ ಇನ್ನೊಂದು ಪ್ರಶ್ನೆ ಇದೆ ಜನರಲ್ಲಿ. ನಾಡಿದ್ದು ಆಟೋದವರು ಹೇಳ್ತಾರೆ, ಇಲ್ಲ ನನ್ನ ಆಟೋ, ನನ್ನ ಮೇಂಟೆನೆನ್ಸು, ನಾನು ನನ್ನ ಇಷ್ಟ ಬಂದ ಹಾಗೆ ದುಡ್ಡು ಹಾಕೊಳ್ತೇನೆ ಅಂತ ಹೇಳ್ತಾರೆ. ಅಥವಾ ಇನ್ನೊಬ್ರು ಟ್ರ್ಯಾಕ್ಟರ್ ಮಾಡುವವರು ಅವರೇ ಹಾಗೆ ಹೇಳ್ತಾರೆ. ಆಗ ನಾವೆಲ್ಲರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥ ಪ್ರಶ್ನೆ ಇದೆ ಜನರಲ್ಲಿ. ಅಲ್ಲ ಮತ್ತೆ ನೀವು ಕೊಡಿ. ಈಗ ಆಟೋದವರು ಇದು ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲ ಕರೆಕ್ಟು. ಆದರೆ ನಮ್ಮ ಇದು ಏನಂದರೆ, ನೀವು ಆಟೋದವ್ ಆಯ್ತು, ಆಟೋದವ್ರಿಗೆ ಕಂಟ್ರೋಲ್ ಮಾಡಿದಿರ, ಡಾಕ್ಟ್ರಿಗೂ ಕಂಟ್ರೋಲ್ ಮಾಡ್ತೀರಾ, ಮಾಡಿ. ಅದೇ ಲಾಜಿಕ್ನ ಎಲ್ಲ ಪ್ರೊಫೆಷ್ನಲ್ಸ್ಗೂ ತಗೊಳ್ಳಿ. ಯಾಕೆ ನಮ್ಗೆ ಮಾತ್ರ ಯಾಕೆ ಬಂತಿದು? ಸಿ, ಈಗ ನೀವು ಹೇಳುವ ಇದನ್ನು ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಸೊ ಈ ಆ ಥರದ ಎಷ್ಟೋ ದೇಶಗಳಿದ್ದಾವೆ. ಕ್ಯೂಬಾ ದೇಶದಲ್ಲಿ ಈ ಥರದ ಇದು ಇದೆ. ಹಲವು ದೇಶಗಳು ಕಮ್ಯುನಿಸ್ಟ್ ಕಂಟ್ರೀಸ್ ಇದೆ, ಅಲ್ಲಿ ಡಾಕ್ಟರ್ಗಳು ಸಾಯಂಕಾಲದೊತ್ತು ಕ್ಯಾಬ್ ಓಡಿಸ್ತಾರೆ. ಸಿ, ವೃತ್ತಿ ಗೌರವ, ಪ್ರತಿಯೊಂದು ವೃತ್ತಿ ಕೂಡ ಇಂಪಾರ್ಟೆಂಟು. ನಾನು ಅದನ್ನೇ ಹೇಳ್ತಾ ಇರೋದು, ನಾವು ವೈದ್ಯ ವೃತ್ತಿ ಏನು ದೊಡ್ಡದು, ನಮಗೇನು ಆರ ಇಲ್ಲ. ನೀವು ದೇವರುಗಳಿಗೆ ಹಿಂದೆ ಇದಾಗ್ತಾರಲ್ಲ, ಆ ಥರದ್ದೇನು ನಮಗೇನಿಲ್ಲ. ನಾವು ಕೂಡ ಮಾಮೂಲಿ ಜನರು. ಸೊ ನಮಗೇನು ಕಾನೂನು ತರ್ತಾ ಇದ್ದೀರಾ? ಎಲ್ಲರಿಗೂ ತನ್ನಿ, ಎಲ್ಲ ತರದ ಪ್ರೊಫೆಷನಲ್ಗೂ ತನ್ನಿ, ಲಾಯರ್. ಕೆಲವು ಪ್ರೊಫೆಷನ್ಗಳಿವೆ. ಅಲ್ಲ, ಯಾವ್ದು ಹೇಳಿ ಇಂಥದ್ದೇ ಹಣಗಳನ್ನ? ಅಲ್ಲ, ಯಾವ ಯಾವ ಪ್ರೊಫೆಷನ್ ಇದೆ? ನೀವು ಆಟೋ ಡ್ರೈವರ್ಗೆ ಹೇಳಿದ್ರಲ್ಲ, ಆಟೋ ಡ್ರೈವರ್ಗೆ ಹೇಳಿದ್ರಲ್ಲ, ಅದೇ ಥರ ಆಟೋ ಡ್ರೈವರ್ದು ನಿಗದಿ ಮಾಡ್ತಾರೆ. ಅವ್ರಿಗೆ ಮೀಟ್ರ್ ಇದೆ, ಕರೆಕ್ಟು. ನಮಗೂ ಮೀಟ್ರ್ ಇದ್ದಿದ್ರೆ ತೊಂದರೆ ಇಲ್ಲ. ನಾವು ಇಷ್ಟೊತ್ತು ಕೆಲಸ ಮಾಡಿದರೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋ ಮೀಟ್ರ್ ಇದ್ದಿದ್ರೆ ಖಂಡಿತ ನಾವು ಮಾಡ್ತೀವಿ. ಸಿ, ಇದು ಏನಂದರೆ, ಜನಸಾಮಾನ್ಯರಿಗೆ ಒಂದು ತಪ್ಪು ನಂಬಿಕೆ ಇದೆ. ಇದಕ್ಕೆ ಸರಿಯಾಗಿ ರಾಜಕಾರಣಿಗಳು ಚಳ್ಳೆಹಣ್ಣು ತಿನ್ನಿಸ್ಲಿಕ್ಕೆ ಬೇಕಂತೆ ಡಾಕ್ಟರ್ಗಳನ್ನು ವಿಲನ್ನಾಗಿ ಮಾಡ್ತಾ ಇದ್ದಾರೆ. ಸಿ, ನಾವು ಏನು ದುಡಿತೇವೆ ಅದಕ್ಕೆ ಸಮಾನವಾಗಿ ಸಂಬಳವನ್ನು ತಗೊಳ್ತೇವೆ. ನಾವು ಏನು ಕ್ವಾಲಿಫಿಕೇಶನ್ ಇದೆ, ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಅದರ ಪ್ರಕಾರ ನಾವು ದುಡಿತಾ ಇದ್ದೇವೆ. ನೀವು ಅದರಲ್ಲಿ ವಿರೋಧಿಸ್ತೀರಾ ಅನ್ನೋದನ್ನ ನಾನು ತಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಈಗ ಮುಷ್ಕರವನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿ, ಇದು ಕರ್ನಾಟಕದ ಪೂರ್ತಿ ಎಲ್ಲಾ ಕಡೆಗಳಲ್ಲಿಯೂ ಆಗಿದೆಯೋ ಅಥವಾ ಬೆಂಗಳೂರಿನಲ್ಲಿ ಮಾತ್ರವೋ ಏನು? ಇದಕ್ಕೆ ಒಂದು ಕ್ಲಾರಿಫೈ ಬೇಕಾಗಿದೆ. ನೋಡಿ, ಇದು ಮುಷ್ಕರ ಅಂತ ಹೇಳುವಂಥದ್ದು ಮಾಸ್ ಮೂಮೆಂಟ್. ಏನೇನು ಹೇಳ್ತೇನೆ, ಮೊನ್ನೆ ನಾವು 13ನೇ ತಾರೀಕಿಗೆ ಬೆಳಗಾವಿ ಚಲೋ ಅಂತ ಹೋಗಿದ್ದೆವು. ಅಲ್ಲಿ ಏನು ಪ್ಲಾನ್ ಇತ್ತು ಅಂತೇಳಿ, ನಮ್ಮ ಇವರು ರಾಜ್ಯಾಧ್ಯಕ್ಷರು ಹಂಗರ್ ಸ್ಟ್ರೈಕ್ ಮಾಡ್ತಾರೆ, ಇಂಡೆಫಿನೆಟ್ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಅವರೊಟ್ಟಿಗೆ ಕೆಲವರು ರಿಲೇ ಹಂಗರ್ ಸ್ಟ್ರೈಕ್ಗೆ ಸೇರಿಕೊಳ್ತಾರೆ. ನಾವು ವಿಧಾನಸಭೆಯಲ್ಲಿ ಅದನ್ನು ಮಂಡನೆ ಆಗೋ ತನಕ ಕಾಯ್ತೇವೆ. ಅಲ್ಲಿ ತನಕ ನಾವು ನೆಗೋಸಿಯೇಷನ್ ಮಾಡ್ತಾ ಇರ್ತೇವೆ, ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಒಂದು ವೇಳೆ ಅವರು ನಮ್ಮ ಮಂಡನೆ ಆಗುವ ಮುಂಚೆ ನಮ್ಮೆಲ್ಲ ಬೇಡಿಕೆಗಳನ್ನು ಒಪ್ಪಿ ಬದಲಾವಣೆಗಳನ್ನು ಮಾಡಿ ಮಂಡನೆ ಮಾಡ್ತಾರೆ ಆದರೆ ಅಡ್ಡಿ ಇಲ್ಲ. ಇಲ್ಲ, ಯಥಾವತ್ತಾಗಿ ಮಂಡನೆ ಮಾಡ್ತಾರಂತಾದರೆ ವಿಧಾನಸಭೆಯಲ್ಲಿ ಅಂಗೀಕಾರ ಆದ ಕೂಡಲೇ ನಾವು ಮುಷ್ಕರ ಸ್ಟಾರ್ಟ್ ಮಾಡುವ ಅಂತ ಹೇಳುವಂಥ ಪ್ಲಾನಲ್ಲಿ ಹೊರಟಿದ್ದೆವು. ಆದರೆ ಏನಾಯಿತು ಅಂತೇಳಿ, ಅದು ನಮಗೆ ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಸಮಯವನ್ನು ಸಹ ಕೊಟ್ಟರು. ಮರುದಿನ ಪುನಃ ನಿಮ್ಮನ್ನು ಕರಿತೇವೆ, ಆಮೇಲೆ ಅದನ್ನು ನಿಷ್ಕರ್ಷ ಮಾಡುವ ಅಂತ ನಾವು ತುಂಬ ಹೋಪ್ಸ್ ಇಟ್ಕೊಂಡು ಮರುದಿನ ಮುಖ್ಯಮಂತ್ರಿಗಳು ಅದನ್ನು ನಿಗದಿ ನಿಷ್ಕರ್ಷ ಮಾಡ್ತಾರೆ ಅಂತ ಹೇಳುವಂಥ ವಿಷಯದಲ್ಲಿ ವಾಪಸ್ ಬಂದೆವು. ಆದರೆ ಏನಾಯ್ತು ಅಂತೇಳಿದೆ, ಮಾನ್ಯ ಆರೋಗ್ಯ ಮಂತ್ರಿಗಳು ಅವರು ಪದೇ ಪದೇ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಹೋದರು. ನಾನು ಇದೇ ರೂಪದಲ್ಲಿ ಮಂಡನೆ ಮಾಡ್ತೇನೆ, ಇದರಿಗೆ ಮಾಡಲಿಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಮರುದಿನ ಮುಖ್ಯಮಂತ್ರಿಗಳು ಕರೀಲಿಲ್ಲ. ಸೊ ಮರುದಿನವೂ ಕರೀಲಿಲ್ಲ. ಹಾಗಿರುವಾಗ ನಮ್ಮ ಏನು ವೈದ್ಯರುಗಳು ಇದನ್ನು, ಈ ಕಾನೂನು ಬಂದರೆ ನಾವು ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗಾದ್ರೆ ನಾವು ಈಗಲೇ ವೃತ್ತಿ ಬಿಟ್ಟು ಬಿಡುವ. ಈಗ ಈ ಒಂದು ಮುಷ್ಕರವನ್ನು ಹಿಂಪಡೆಯಲಾಗಿದೆಯೋ ಇಲ್ವೋ? ಈಗ ನಾ ಹೇಳ್ತಾ ಇದ್ದೇನೆ, ಹೇಳ್ತಾ ಇರುವಂಥದ್ದು ಏನು, ಇದನ್ನು ಭಾವನಾತ್ಮಕವಾಗಿ ತಗೊಂಡು ಇಂಡಿವಿಜುವಲ್ ಆಗಿ ಒಂದೊಂದು ಕಡೆಯಿಂದ ನೀವು ನೋಡಿದ ಹಾಗೆ ಒಂದೇ ದಿನ ಎಲ್ಲ ರಾಜ್ಯದಲ್ಲಿ ಸ್ಟಾರ್ಟ್ ಆಗಲಿಲ್ಲ. ಒಂದಿನ ಬಾಗಲಕೋಟೆಯಲ್ಲಿ, ಒಂದಿನ ರಾಯಚೂರು, ಹಾಗೆ ಆಗಿ ಇವತ್ತು ಉಡುಪಿ ತನಕ ಬಂದು ಇವತ್ತು ಎಲ್ಲ ರಾಜ್ಯಾದ್ಯಂತ ಮುಷ್ಕರ ಆಗಿದೆ. ಅವರು ಅದನ್ನು ಮುಷ್ಕರವನ್ನು ಸ್ವಯಂ ಪ್ರೇರಿತವಾಗಿ ಮಾಡಿರುವಂಥದ್ದು. ಇವಾಗ ಏನಾಗಿದೆ ಅಂತ ಕೋರ್ಟ್ ಮಧ್ಯದಲ್ಲಿ ಪ್ರವೇಶ ಮಾಡಿದ್ರಿಂದ ಈ ಫಾನಾ ಅಂತ ಹೇಳುವಂಥ ಒಂದು ಸಂಸ್ಥೆಗೆ ಅದು ನೀವು ಮುಷ್ಕರನ ಹಿಂತೆಗೀರಿ ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟಿದೆ ಅಂತ ನಮಗೆ ಈಗ ಮಾಧ್ಯಮಗಳ ಮೂಲಕ ತಿಳಿದು ಬಂದಿದೆ. ನಿಜವಾಗಿದ್ದು ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಾಗಾಗಿ ಫಾನಾದವರು ಅದನ್ನು ಮುಷ್ಕರವನ್ನು ಹಿಂತೆಗೆದಿದ್ದಾರೆ. ಡಾಕ್ಟರ್ಸ್ ಅಸೋಸಿಯೇಷನ್ ನಡುವೆ ಎಲ್ಲೋ ಒಂದು ಕಡೆ ವೈಮನಸ್ತಾಪ ಇದೆಯಾ? ಹೇಗೆ ಇಲ್ಲ ವೈಮನಸ್ತಾಪ ಏನಿಲ್ಲ, ಇದು ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ. ಯಾಕೆ ಇದು ಹೀಗಾಯ್ತು ಹಾಗಾದ್ರೆ? ಇವತ್ತು ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಬೆಂಗಳೂರಿನಲ್ಲಿ ಅವ್ರು ಹೇಗೆ ಹೇಳಿದ್ರು ನಾವು ಮುಷ್ಕರ? ಈಗ ನಾಳೆ ಬೆಂಗಳೂರಿನಲ್ಲಿ, ನಾಳೆ ಬೆಂಗಳೂರಿನಲ್ಲಿ ಎಲ್ಲಾ ನರ್ಸಿಂಗ್ ಹೋಮ್ಗಳು ಪುನಃ ಆರಂಭ ಆದ್ರೆ ಮುಷ್ಕರ ಅಲ್ಲಿ ಹಿಂತೆಗೆದಂತೆ ತಿಳ್ಕೊಳ್ಬಹುದು. ಬೆಂಗಳೂರಿನಲ್ಲಿ ಈಗ ನಮಗೆ ಬಂದಿರೋ ಸೂಚನೆ ಪ್ರಕಾರ ಇದು ಓನ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ ಮುಷ್ಕರವನ್ನು ಹಿಂತೆಗಿತಾ ಇದ್ದಾರೆ. ಆದ್ರೆ ಯಾವ್ಯಾವ ಆಸ್ಪತ್ರೆಗಳಿದ್ದಾರೆ, ಈಗ ನಾವು IMA ಅವರು ಹೇಳಿದ ನಾಳೆ ಮುಷ್ಕರ ತೆಗೀರ ಅಂತ ಹೇಳಿದ್ರು ನಾವು ವಾಪಸ್ ತೆಗಿಲಿಕ್ಕಿಲ್ಲ. ಯಾಕಂತೇಳಿ ನಮ್ಮ ಏನು ತಿಳುವಳಿಕೆ ಏನಿದೆ ಅಂತ ಹೇಳಿದ್ರೆ, ಈ ಕಾನೂನು ಬಂದ್ರೆ ನಾನು ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾನೂನು ನೀವು ತರ್ತೀರಂತ ಮಧ್ಯಾಹ್ನದ ಹೊತ್ತಿನಲ್ಲಿ ಹೈಕೋರ್ಟ್ ನಿಂದವೂ ಕೂಡ ಸೂಚನೆಗಳು ಬಂದಿವೆ ಮುಷ್ಕರವನ್ನ ಹಿಂಪಡೆಯಿರಿ ಅಂತ. ಮುಷ್ಕರವನ್ನು ಹಾಗಾದ್ರೆ ನೀವು ನಿರ್ಲಕ್ಷಿಸ್ತೀರಿ? ಅಲ್ಲ, ಹೈಕೋರ್ಟಿನ ಸೂಚನೆಯನ್ನ ನಾವು ನೋಡ್ತೇವೆ ಏನಂತ ಬಂದಿದೆ ಅನ್ನೋದು. ನಮಗೆ ಯಾವುದು ನಮಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಬಂದ ಮೇಲೆ, ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡಿದ್ದನ್ನು ನಂಬಿಕೊಂಡಿದ್ದು ಮಾಡಲ್ಲ. ನಮಗೆ ಆ ಸೂಚನೆಗಳು ಏನು ಅನ್ನೋದನ್ನು ನೋಡಿ
ಆ ಸೂಚನೆಗೆ ತಕ್ಕಂತೆ ನಾವು ನಿರ್ಧಾರವನ್ನು ತಗೊಳ್ತೀವಿ. ಹೈಕೋರ್ಟ್ಗೆ ಸನ್ಮಾನ್ಯ ಹೈಕೋರ್ಟ್ಗೆ ನೀವು ಮುಷ್ಕರ ಮಾಡ್ತಿದ್ರೆ ಮುಷ್ಕರವನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳ್ಬೋದು. ನಾನು ವೃತ್ತಿಯನ್ನೇ ಬಿಡ್ತೇನೆ ಅಂತ ಹೇಳಿದ್ರೆ ನೀವು ವೃತ್ತಿ ಮುಂದುವರಿಸು ಅಂತ ಹೇಳುವಂತಹದ್ದು ಅಧಿಕಾರ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ನಾವೀಗ ಮಾಡ್ತಿರೋದು ವೃತ್ತಿ ತ್ಯಾಗ. ಈ ಕುರಿತಾಗಿ ಕೂಡ ನಾವು ಚರ್ಚೆ ಕೂಡ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲಿಗೆ ಅವರ ಕಾರರ್ ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶೇಖ್ ಅಬ್ದುಲ್ಲಾ ಕುಪ್ಪವರದಿಂದ. ಶೇಖ್ ಅಬ್ದುಲ್ಲಾ ಅವರ ಹೇಳಿ ಸರ್. ಈಗ ಇದರಲ್ಲಿ ಬರ್ತಾ ಇದೆ ಖಾಸಗಿ ವೈದ್ಯರ ವಿಧೇಯಕ ಮಂಡನೆ ಬಗ್ಗೆ ಮಸೂದೆ, ಇದರಲ್ಲಿ ಚರ್ಚೆ ನಡೀತಾ ಇದೆ, ನಾನಾ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಇದರ ಸಂಬಂಧವಾಗಿ ಎಷ್ಟೋ ಪ್ರಾಣಗಳು ಕಳ್ಕೊಂಡು ಆಗಿದೆ. ಆದ್ರೆ ಇಲ್ಲಿ ವೈದ್ಯರಿಗೆ, ವೈದ್ಯರು ತಗೊಂಡು ಅವರಿಗೆ ಅವರ ಮೇಲೆ ಸರ್ಕಾರ ಮಾಡಿದ ಯಾವ ರೀತಿಯ ದಬ್ಬಾಳಿಕೆ ಏನು ಎನ್ನುವುದನ್ನು ನಾವು ಮಾತಾಡಕ್ಕೆ ಹೋಗೋಣ. ಯಾಕೆಂದ್ರೆ ವೈದ್ಯರು ಇದು ಈ ವಿಧೇಯಕ ಬೇಡ ಅಂತಿದ್ರೆ ರಾಜ್ಯಾಂಗ ಕಾರ್ಯಾಂಗದಿಂದ ಯಾವುದೇ ಇದಾದ್ರೂ ನಮ್ಮ ದೇಶದಲ್ಲಿ ನ್ಯಾಯಾಂಗ ಎನ್ನುವುದು ಒಂದು ಇದೆ. ಆ ನ್ಯಾಯಾಂಗದ ಮೊರೆ ಇವರಿಗೆ ಅವತ್ತೇ ಹೋಗ್ಬೋದಿತ್ತು. ಅದು ಬಿಟ್ಟು ಜನರ ಸೇವೆ ಮಾಡ್ತೇವೆ, ಜನರ ಸೇವಕರು ನಾವು ಅಂತ ಹೇಳ್ತಾರೆ. ಇವರು ಜನರ ಸೇವಕ ಮಾಡುವವರು ನ್ಯಾಯಾಂಗದ ಮೊರೆ ಹೋಗುವುದು ಬಿಟ್ಟು ಎಲ್ಲ ತಮ್ಮ ಸೇವೆಯನ್ನು ಬಂದ್ ಮಾಡಿ ರೋಗಿಗಳನ್ನು ನಗ್ನ ನೀರಿನಲ್ಲಿ ಹಾಕಿದವರು ಇವರಿಗೆ ಯಾವ ಜನ ಸೇವೆಯನ್ನು ಮಾಡ್ತಾ ಇದ್ದಾರೆ? ರೋಗಿಗಳನ್ನ ಕಾನೂನುಬದ್ಧವಾಗಿರ್ತಕ್ಕಂತ ಹೋರಾಟವನ್ನ ಮಾಡುದು ಬಿಟ್ಟು ರೋಗಿಗಳನ್ನ ನಡು ರಸ್ತೆಯಲ್ಲಿ ಹಾಕಿ ಯಾವ ರೀತಿಯ ಧರಣಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ನಾನು ಪಿ ವಿ ಭಂಡಾರಿ ಉತ್ತರವನ್ನು ಪಡೆದುಕೊಳ್ತೇನೆ ಸರ್. ಬಹುಶಃ ಮೊದಲನೇದಾಗಿ ಮಾತ್ರ ಅಲ್ಲ, ಇವತ್ತು ಅನೇಕ ಸಾರ್ವಜನಿಕರ ಪ್ರಶ್ನೆ ಇದೇ ಆಗಿದೆ. ಯಾವ ಆಧಾರದ ಮೇಲೆ ಇವರು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ? ಸಾರ್ವಜನಿಕರ ದುಃಖಕ್ಕೆ ಆಗಿದ್ರೆ ಇವ್ರು ಕಿವಿಗೊಡುದೇ ಇಲ್ವಾ ಅನ್ನುವಂಥದ್ದು. ಶೇಖ್ ಅಬ್ದುಲ್ಲಾ ಅವರೇ, ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಜನಸೇವಕರಲ್ಲ, ಜನಸೇವಕರಾದವರು ಏನು ಮಾಡಿಲ್ಲ ಅವರನ್ನು ಕೇಳಿ. ಮೊದಲನೇದು, ನಾವು ವೈದ್ಯರು, ವೃತ್ತಿಪರ ಖಾಸಗಿ ವೈದ್ಯರು, ಕೇವಲ ವೃತ್ತಿ ಮಾತ್ರ ತಮ್ಮದು, ಜನಸೇವೆ ಅಲ್ವೇ ಅಲ್ಲ. ಹಾಗಾದ್ರೆ ಜನಸೇವೆ ಒಂದು ಭಾಗ ಅಷ್ಟೇ, ಬಟ್ ನಾವು ಜನಸೇವಕರು ಅನ್ನೋ ವರ್ಡ್ ಅನ್ನು ನಾನು ಒಪ್ಪಲ್ಲ. ಮೊದಲನೇದು. ಎರಡನೇದು, ಕಾನೂನಿನಲ್ಲಿ ಮೊರೆ ಹೋಗ್ಲಿಕ್ಕೆ ಅದು ಆಕ್ಟ್ ಆಗಿಲ್ಲ. ಇನ್ನು ವೈಎಸ್ರಾವ್ ಅವರು ನಮ್ಮೊಟ್ಟಿಗೆ ಹೇಳಿದ್ರು, ಇಲ್ಲ ನಾವು ಜನರ ಸೇವೆಯನ್ನು ಕೂಡ ಮಾಡ್ತೇವೆ. ಜನರ ಸೇವೆ ಒನ್ ಇಟ್ ಇಸ್ ಎ ಪಾರ್ಟ್ ಆಫ್ ಅವರ್ ಡ್ಯೂಟಿ ಅಷ್ಟೇ. ನಾವು ಜನಸೇವಕರು ಅಂತ ನೀವು ಅಡ್ರೆಸ್ ಮಾಡೋದು ತಪ್ಪಾಗುತ್ತೆ. ಜನಸೇವಕರು ಅಂದ್ರೆ ಜನರಿಗಾಗಿ ಚುನಾವಣೆಯಲ್ಲಿ ನಿಂತು ಇದು ಮಾಡುವವರು, ಅವರು ಜನಸೇವಕರು. ದಯವಿಟ್ಟು ಹೇಳ್ತಾನೆ. ಸಿ, ನನಗೆ ನನ್ನದೇ ಆದ ಕುಟುಂಬ ಇದೆ. ನಾನು ಹೇಳ್ತೇನೆ ನಾನು ಎಲ್ಲಿಯೂ ಕೂಡ ನನ್ನ ಪ್ರಾಕ್ಟೀಸು ನಾನು ಜನರಿಗಾಗಿ ಮಾತ್ರ ಮಾಡ್ತಾ ಇದ್ದೇನೆ ಅನ್ನೋದನ್ನು ನಾನು ಎಲ್ಲೂ ಹೇಳಲ್ಲ. ನಾನು ನನ್ನ ಹೊಟ್ಟೆಪಾಡಿಗಾಗಿ ಮಾಡೋದು, ಅದರ ಜೊತೆಗೆ ಸೈಡ್ ಇಫೆಕ್ಟ್ ಆಗಿ ಸೇವೆ ಅಂತ ನಾನು ಇದು ಮಾಡೋದಿಲ್ಲ. ಡೆಫಿನೆಟ್ಲಿ ತಮ್ಮಲ್ಲಿ ಕೂಡ ಬರ್ತೇನೆ, ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ. ಜನಾರ್ದನ್ ಭಂಡಾರ್ಕರ್ ಅವರ ಎಲ್ಲ ವಿಚಾರಗಳನ್ನು ನೋಡಿದ್ರೆ ತಾವು ಓರ್ವ ಸಾರ್ವಜನಿಕನಾಗಿ ತಾವು ತಮ್ಮ ಉತ್ತರ ನನಗೆ ಈಗ ಬೇಕಾಗಿದೆ. ಸಾರ್ವಜನಿಕರಾಗಿ ತಮ್ಗೆ ಏನ್ ಅನಿಸ್ತಾ ಇದೆ, ವೈದ್ಯರದ್ದು ತಪ್ಪೋ ಅಥವಾ ಗೌರ್ಮೆಂಟ್ ಅದು ತಪ್ಪೋ ಅಂತ ಹೇಳಿ? ಅಲ್ಲ, ನಾನು ತಪ್ಪು ಹೇಳಿಕೆಯಲ್ಲಿ ಕೂತ್ಕೊಂಡವಲ್ಲ. ಆದ್ರೆ ಜನರಿಗೆ ಒಂದು ಮಿತ ದರದಲ್ಲಿ ಇವತ್ತು ಏನು ವೈದ್ಯಕೀಯ ಸೇವೆ ಸಿಗಬೇಕು. ಇವತ್ತು ಬೇರೆ ಬೇರೆ ತಪಾಸಣೆಗಳಿಗೆ ಬೇರೆ ಬೇರೆ ವೆಚ್ಚದ ಏನು ತಂತ್ರಜ್ಞಾನವನ್ನು ಬಳಸ್ತಾರೆ. ಆಗ ಅದರದೇ ಆದ ಒಂದು ಫೀಸ್ಗಳು ಇರ್ತವೆ. ಆ ಫೀಸ್ಗಳಲ್ಲಿ ಕೂಡ ಇವತ್ತು ಸರ್ಕಾರ ಮತ್ತು ಈ ಖಾಸಗಿ ಆಸ್ಪತ್ರೆಗಳು ಕುಳಿತುಕೊಂಡು ಕಾಲಕಾಲಕ್ಕೆ ಎಲ್ಲ ದರಗಳು ಜಾಸ್ತಿ ಆದಾಗ ಅದು ಜಾಸ್ತಿ ಆಗುವ ಹಾಗೆ ಆ ರೀತಿಯ ಒಂದು ಸಂಧಾನ ಮಾಡಿಕೊಂಡು ಇದನ್ನು ಮಾಡಬೇಕು ವಿನಃ. ಮತ್ತು ಇವತ್ತು ಅಥವಾ ಮೊನ್ನೆ ಅಥವಾ ಇವತ್ತು ಸಾಧಾರಣ ಒಂದು 30 ಜನ ಅಂತ ನೀವು ಹೇಳ್ತೀರಿ, ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಆಗ ಬೇಕಾದಾಗ ಅವರಿಗೆ ಇದು ಟ್ರೀಟ್ಮೆಂಟ್ ಸಿಗದೆ ಅಂತ ಹೇಳ್ತೀರಿ, ಇದು ವಿಷಾದನೀಯ. ಈ ರೀತಿ ಆಗಬಾರ್ದಿತ್ತು. ಏಕೆ ಹೇಳಿದರೆ ಒಂದು ರೀತಿಯಲ್ಲಿ ವೈದ್ಯರು ಹೇಳಿದರೆ ಅದು ಒಂದು ಜೀವ ಕೊಡುವರು ಅಂತ ಜನರ ಮನಸ್ಸಲ್ಲಿರ್ತದೆ. ಅವರು ಏನು ಸೇವಕರು ಅಲ್ಲ ಅಂತ ಹೇಳಿದರೂ ಕೂಡ ಒಂದು ಸೇವೆಯನ್ನು ಕೂಡ ಅವರು ಮಾಡ್ತಾರೆ ಜನರು. ಅದಕ್ಕೆ ಒಂದು ಮನುಷ್ಯನ ಪ್ರಾಣವನ್ನು ಉಳಿಸಿದಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಅದು ನಾನು ಆಗ ಹೇಳಿದ್ದನ್ನು ಪುನರಪಿ ಹೇಳ್ತೇನೆ. ಅವ್ರು ಕೂತ್ಕೊಂಡಿದ್ದ ನಂತರ ವೈದ್ಯರು, ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ, ದೇವರಿಗೆ ಸಮಾನ ಅವರಂತ ಜನ ಅದನ್ನು ತಿಳಿಸ. ನಮ್ಮ ಕುಟುಂಬದ ಡಾಕ್ಟರ್ ಅನ್ನ ನಾವು ಅದ ಹಾಗೆ ಬಯಸ್ತೇವೆ. ಕುಟುಂಬದ ಡಾಕ್ಟರ್ ಅನ್ನ ಅಷ್ಟು ಒಂದು ಮರ್ಯಾದೆಯಲ್ಲಿ ಅವರನ್ನು ನಾವು ಕಾಣುತ್ತೇವೆ, ನಮ್ಮನ್ನು ಬದುಕಿಸುವವರು ಅಂತ. ಹಾಗಿರುವಾಗ ಅವರೇ ಮುಷ್ಕರ ಮಾಡಿದ್ರೆ ಇವರನ್ನು ಕೇಳೋರೆ ಅಲ್ಲ. ನೀವು ಆ ಮರ್ಯಾದೆಗೆ ಕುಂದು ಬರ್ತಾ ಇದೆ, ಅದನ್ನೇ ನಾವು ಹೇಳ್ತಾ ಇದೀವಿ. ಮೊದಲನೇದಾಗಿ ಶೇಖ್ ಅಬ್ದುಲ್ಲಾರ ಪ್ರಶ್ನೆಗೆ ಉತ್ತರ ಕೊಡುವ, ನಾವು ಈ ಲೀಗಲ್ ಪಾಯಿಂಟನ್ನು ಸರಿಯಾಗಿ ಕೂಲಂಕಷ ಮಾಡಿದ್ದೆವು.
ಏನು ಮುಷ್ಕರ ಮಾಡುವ ಮುಂಚೆ ನೀವು ಹೇಳಿದ ಹಾಗೆ ಮುಷ್ಕರ ಮಾಡಲಿಕ್ಕೆ ನಮ್ಗೆ ಮನಸ್ಸಿರಲಿಲ್ಲ. ಮುಷ್ಕರ ಮಾಡುವ ಮುಂಚೆ ಮುಷ್ಕರ ಆಗದೆ ಇದನ್ನು ಏನಾದರೂ ತಪ್ಪಿಸ್ಕೊಳ್ಳುವಂಥ ಏನಾದರೂ ಮಾರ್ಗೋಪಾಯಗಳಿದೆಯೋ ಅಂತ ನಾವೆಲ್ಲ ಅದನ್ನು ಪರಿಶೀಲಿಸಿದ್ದೇವೆ. ಮೊದಲನೇದಾಗಿ ಲೀಗಲ್ ಪಾಯಿಂಟ್, ಲೀಗಲ್ ಪಾಯಿಂಟ್ ಕೇಳುವಾಗ ಲೀಗಲ್ ಆಗಿ ನಾವು ಹೋಗಬೇಕಾದ್ರೆ ಮೊದಲನೇದಾದ್ರು ಕಾನೂನಿನ ಸಮ್ಮತಿ ಆಗಬೇಕು, ಆ್ಯಕ್ಟ್ ಅಂತ ಆಗಬೇಕು. ಆ್ಯಕ್ಟ್ ಅಂತ ಆಗಬೇಕಾದ್ರೆ ವಿಧಾನಸಭೆಯಲ್ಲಿ ಮಂಡನೆ ಆಗಿ ಗವರ್ನರ್ನ ಸಿಗ್ನೇಚರ್ ಆಗಿ ಬಂದ ಮೇಲೆ ಅದು ಆ್ಯಕ್ಟ್ ಅಂತ ಆಗ್ತದೆ, ಗಜೆಟ್ ನೋಟಿಫಿಕೇಶನ್ ಆಗಬೇಕು. ಆಮೇಲೆ ನಾವು ಕೋರ್ಟಿಗೆ ಹೋಗ್ಬೋದು, ಆ ಆಪ್ಷನ್ನ ನಾವು ಇಟ್ಟಿದ್ದೇವೆ. ಆದರೆ ಒಂದೇನಾಗ್ತದೆ ಅಂತೇಳಿ, ಒಮ್ಮೆ ಆ್ಯಕ್ಟ್ ಅಂತ ಆಗಿ ಬಂದ ಮೇಲೆ ಅದನ್ನು ತೆಗೆಯುವುದು ತುಂಬ ಕಷ್ಟ. ಹಾಗಾಗಿ ನಾವೇನು ಮಾಡ್ತಿದ್ದೆ, ಪ್ರತಿಭಟನೆ ಮುಖಾಂತರ ಹೋಗ್ತಾ ಇದ್ದೇವೆ. ಯಾಕೆ ರೈತರು ಪ್ರಕಟಣೆ ಮಾಡ್ತಾರೆ, ಯಾಕೆ ಇವತ್ತು ರಿಕ್ಷಾ ಚಾಲಕರಾಗಲಿ, ಯಾವತ್ತು ಟ್ಯಾಕ್ಸಿ ಇದು ಎಂಥದ್ದು ಇದು ಪೆಟ್ರೋಲ್ ಬಂಕಿನವರಾಗಲಿ ಸ್ಟ್ರೈಕ್ ಮಾಡ್ತಾರೆ ಅಂದರೆ, ಯಾವುದೇ ಕಾನೂನು ಬಂದ ಮೇಲೆ ಅದನ್ನು ನಮ್ಮ ದೇಶದಲ್ಲಿ ತೆಗೆಯೋದು ತುಂಬ ಕಷ್ಟ. ಹಾಗಾಗಿ ಏನಾದರೂ ಸರ್ಕಾರ ನೀತಿಯನ್ನು ಬದಲಾವಣೆ ಮಾಡ್ತದೆ ಅಂತಾದರೆ ಅದು ಅವರಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡಿ ಅದನ್ನು ಈಗ ನಾನು ಹೇಳ್ತೇನೆ ಕೇಳಿ, ಒಂದು ಇಬ್ಬರಾದರೂ ಎಮರ್ಜೆನ್ಸಿಯನ್ನು ನೋಡ್ಕೊಳ್ಳಿ. ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಕರೆಂಟ್ ಅಫೈರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಜನಾರ್ದನ್ ಭಂಡಾರ್ಕರ್ ಅವರು, ವೈದ್ಯರಾಗಿರ್ತಕ್ಕಂಥ ಪಿ ವಿ ಭಂಡಾರಿ ಅವರು, ವಯಸ್ಸರವರು ನಮ್ಮೊಟ್ಟಿಗಿದ್ದಾರೆ. ತಮ್ಮ ಮೂವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಬ್ರೇಕ್ಗೂ ಮೊದಲಿಗೆ, ಪ್ರತಿಭಟನೆಯನ್ನು ಮಾಡಬೇಕು ಅಂತ ಆದರೆ ಸಾಂಕೇತಿಕವಾಗಿ ಮಾಡಬಹುದಾಗಿತ್ತು, ಅಥವಾ ಇಲ್ಲ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಎಫೆಕ್ಟಿವ್ ಆಗಿ ಮಾಡಬಹುದಾಗಿತ್ತು. ಆದರೆ ಎಲ್ಲರನ್ನ ಒಕ್ಕಲೆಬ್ಬಿಸಿಕೊಂಡು ಒಮ್ಮೆಲೆ ಹೋಗಿ, ಇಲ್ಲ ನಾವು ಇಡೀ ಆಸ್ಪತ್ರೆಗಳನ್ನು ಬಂದ್ ಮಾಡಿಬಿಡ್ತೇವೆ, ಎಮರ್ಜೆನ್ಸಿಗಳನ್ನು ನಾವು ಬಂದ್ ಮಾಡ್ತೇವೆ, ಹಾಗಾದರೆ ಗೊತ್ತಿರಲಿಲ್ವ ನಿಮಗೆ ಎಮರ್ಜೆನ್ಸಿಯನ್ನು ಬಂದ್ ಮಾಡಿದರೆ ಡೆತ್ಗಳು ಆಗ್ತವೆ ಅನ್ನೋದು ಗೊತ್ತಿರಲಿಲ್ವ ಅನ್ನುವಂಥ ಪ್ರಶ್ನೆ. ಸರ್, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ವೈದ್ಯರು ಹಾಗೂ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಸ್ ಪೀರ್ ಮೊಹಮ್ಮದ್ ಅವರೇ ಹೇಳಿ. ಹಲೋ, ಈಗ ಜನಾರ್ದನ್ ಭಂಡಾರ್ಕರ್ ಅವರು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ರು. ಹರಿ ಅಂತ ಹೇಳಿದ್ರೆ ಆ ದೇವಸ್ಥಾನಗಳಿಗೆ ಅಲ್ಲಿರುವ ಕಿರೀಟಗಳೇನು ಪಲ್ಲಕ್ಕಿಗಳೇನು ಬರೇ ಹರಿ ಅಂತ ಹೇಳಿ ಒಂದು ಕಲ್ಲಿನ ಮೂರ್ತಿ ಇಟ್ಟು ಯಾವುದೂ ಇಲ್ಲ. ಆ ಮುಜರಾಯಿ ಇಲಾಖೆಯಿಂದ ಬರುವ ಅನುದಾನಗಳೇನು ಇದೇ ಇದರಲ್ಲಿ ವೈದ್ಯ ಹರಿನಾರಾಯಣ ಅಂತ ಹೇಳಿ ವೈದ್ಯನಿಗೆ ಏನ್ ಕೊಟ್ಟಿದ್ದೀರಿ ಸರ್ಕಾರದಿಂದ? ವೈದ್ಯನಾರಾಯಣ ಹರಿ ಅಂತ ಹೇಳ್ತೀರಿ ಬಾಯಲ್ಲಿ, ನಿಮ್ಗೆ ಪ್ರಯೋಜನ ಬಂದಾಗ ಬೇಡುವವನು ತಂದೆ ಅಂತ ಹೇಳುದು. ಆ ಬೇಡುವವನು ಬೇಡುವ ಪರಿಸ್ಥಿತಿ ಬರುವಾಗ ಮಾಡಬಾರ್ದು. ಅವನನ್ನು ತಂದೆ ಅಂತ ಹೇಳುವ ಪರಿಸ್ಥಿತಿ ಹೇಳದಿದ್ರು ಆ ಪರಿಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕು. ಸಮಯ ಬಂದಾಗ ಅವನನ್ನ ಅಪ್ಪ ಹೇಳುವುದಕ್ಕಿಂತಲೂ ಸಮಯ ಇಲ್ಲದಾಗ ಅವರನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಅದು ಕರ್ತವ್ಯ. ಅದಲ್ಲದೆ ಈಗಿನ ಪರಿಸ್ಥಿತಿ ನೋಡಿ, ಬೆಂಗಳೂರು ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭಗೊಳ್ಳುವಾಗ ಹಲವಾರು ತೊಂದರೆಗಳು ಹಲವಾರು ಇದಿತ್ತು. ಈಗ ಎಲ್ಲವನ್ನೂ ಮೆಟ್ಟಿ ನಿಂತು ಒಂದನ್ನು ಹಿಡಿದು ನೇತಾಡುವ ರೀತಿ ಆಗಿದೆ. ಈಗ ಅಪೋಸಿಷನ್ ಅವರು ಇಲ್ಲ, ಆ ಚರ್ಚೆ ಇಲ್ಲ, ಈ ಚರ್ಚೆ ಇಲ್ಲ, ರೈತರದ್ದು ಚರ್ಚೆ ಇಲ್ಲ, ಯಾವುದೂ ಇಲ್ಲ. ಸರ್ಕಾರಕ್ಕೆ ಬುಟ್ಟಿ ಕಟ್ಟಿ ನಿಂತ ವಿರೋಧ ಪಕ್ಷವೂ ಇಲ್ಲಿ ಇಲ್ಲ. ವಿರೋಧ ಪಕ್ಷದವರು ಬಂದಿದ್ದಾರೆ, ಈಶ್ವರಪ್ಪರವರೆಲ್ಲ ವೇದಿಕೆಯ ಮೇಲೆ ನಿಂತುಕೊಂಡು ಭಾಷಣವನ್ನು ಮಾಡಿ ಹೋಗಿದ್ದಾರೆ. ನಾನು ಭಾಷಣ ಮಾಡಿ ಇದರಲ್ಲಿ ಯಾವುದನ್ನು ಒಂದು ಬೆಂಬಲಿಸಿ ಯಾವುದನ್ನು ಮಾಡ್ತಾ ಇಲ್ಲ ಯಾರು. ಕೆಲವು ವಿಚಾರಗಳನ್ನು ವ್ಯಾಲ್ಯೂಯಬಲ್ ಪಾಯಿಂಟ್ಗಳನ್ನು ಹೇಳಿದ್ದೀರಿ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಾವು ಪ್ರತಿಭಟನೆ ಮಾಡಬಾರದು ಅಂತಿದ್ರೆ, ವೈದ್ಯರ ಪ್ರತಿಭಟನೆ ಮಾಡಬಾರದು ನಾನು ಕರೆಕ್ಟ್ ಆಗಿ ಹೇಳ್ತೇನೆ. ಆದರೆ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಬರಬಾರ್ದು. ಯಾರು ಇದರಲ್ಲಿ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಅಂತಂದಂಥದ್ದು ಯಾವುದು? ಸರ್ಕಾರ. ಒಂದನೇದಾಗಿ ಪ್ರತಿಭಟನೆ ಮಾಡ್ತಾರೆ, ಮಾಡಲೇಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತಿದೆ ಅಂತ ಹೇಳುವಾಗ ಅವರಿಗೊಂದು ಪ್ರಥಮ ಪ್ರಾಶಸ್ತ್ಯದ ಒಂದು ಪ್ರಾಧಾನ್ಯತೆ ಕೊಟ್ಟು ನಿಮ್ಮ ಸಮಸ್ಯೆಗಳೇನು ಅಂತ ಕೇಳಿಕೊಂಡು ಕೂಡಲೇ ಪರಿಹಾರ ಮಾಡ್ಬೋದಾಗಿತ್ತು. ಅದು ಸಹ ಮಾಡಲಿಲ್ಲ. ಹಾಗಿದ್ದಾಗ ನಿಮ್ಮ ಕುತ್ತಿಗೆಯನ್ನು ಗಟ್ಟಿಯಾಗಿ ಉಸಿರುಗಟ್ಟೆ ಹಿಡಿದು ನೀನು ಉಸಿರುಗಟ್ಟಿಸಲಿಕ್ಕೆ ಬಿಡಬೇಡ, ಉಸಿರಾಡಲೇಬೇಡ, ಸಾಯಿ ಅಂತ ಹೇಳಿದರೆ ಹೇಗಾಗ್ತದೆ? ನಮ್ಮ ಸಮಸ್ಯೆಗಳಿಗೆ ಅವರು ತಕ್ಷಣ ಸ್ಪಂದನೆ ಕೊಟ್ಟು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ನಮಗೆ ಪ್ರಾಶಸ್ತ್ಯ ಕೊಟ್ಟು ನೋಡಿ, ನಮಗೆ ಪ್ರಾಶಸ್ತ್ಯ ಕೊಟ್ಟರೆ ನಮಗೆ ಪ್ರಾಶಸ್ತ್ಯ ಕೊಟ್ಟ ಹಾಗಲ್ಲ, ಅದು ರೋಗಿಗಳಿಗೆ ಪ್ರಾಶಸ್ತ್ಯ ಕೊಟ್ಟಂತೂ ಅವರು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಅದು ಅರ್ಥ ಮಾಡಿಕೊಳ್ಳದೆ ನಮ್ಮ ಸಮಸ್ಯೆಗಳನ್ನು ಇವತ್ತಿನ ತನಕ ಪರಿಹಾರ ಮಾಡಲಿಕ್ಕೆ ಅದನ್ನು ಒಂದು ವ್ಯವಸ್ಥೆ ಮಾಡದಿದ್ದರಿಂದ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬಂತು. ಈಗ ನೀವು ಹೇಳ್ತೀರಿ ನೀವು ಏಕಾಕಿ ಕೆಲಸ ಬಿಟ್ಟು ಹೋದ್ರಿ ಅಂತ. ನಾವು ಏಕಾಕಿ ಕೆಲಸ ಬಿಟ್ಟು ಹೋಗಲೇ ಇಲ್ಲ. ನಾವು ಒಂದು ತಿಂಗಳಿಂದ ಹೇಳ್ತಾ ಇದ್ದೇವೆ
ಇದೇ ಪರಿಸ್ಥಿತಿ ನಾವು ಯಾಕಂದ್ರೆ 9 ತಿಂಗಳಿಂದ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. 9 ತಿಂಗಳಿಂದ ಯಾರು ಆರೋಗ್ಯ ಮಂತ್ರಿ ಅವ್ರ ಹತ್ರ, ಆರೋಗ್ಯ ಇಲಾಖೆಯ ಯಾರು ಸೆಕ್ರೆಟರಿ ಇದ್ದಾರೆ ಅವ್ರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಪದೇ ಪದೇ ಹೋಗಿ ಈ ಕಾನೂನು ಈ ರೀತಿ ಮಾಡಿದರೆ ಇದರಲ್ಲಿ ಇಂಥೆಲ್ಲ ತಪ್ಪುಗಳಾಗ್ತದೆ, ನಮಗೆ ಮಾತ್ರ ತೊಂದರೆ ಆಗುವುದಲ್ಲ, ಪೇಷೆಂಟ್ಗಳಿಗೂ ತೊಂದರೆ ಆಗ್ತದೆ, ನಿಮ್ಮ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ. ಪ್ರತಿಯೊಂದನ್ನು ಹೇಳಿ, ನಾನು ಹೇಳ್ದನ್ನು ಪೂರ್ತಿ ಕೇಳಿ, ನಾನು ಹೇಳ್ದನ್ನು ಪೂರ್ತಿ ಕೇಳಿ. ಯಾಕಂದ್ರೆ ಅನ್ನೋದು ಸುಳ್ಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ನಡೀತಾ ಇದೆ. ನೋಡಿ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಜೊತೆಗೆ ಸರ್ಕಾರದ ಆಸ್ಪತ್ರೆ ಇದೆ. ಸರ್ಕಾರದ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಇದೆ, ತಾಲೂಕು ಆಸ್ಪತ್ರೆ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇದೆ, ಇವೆಲ್ಲ ಕೆಲಸ ಮಾಡಲ್ವಾ? ನಾವೇನು ಸರ್ಕಾರಿ ವೈದ್ಯರು ನಮ್ಮ ಜೊತೆ ಬಂದಿದ್ದಾರಾ? ನಾವು ಎಮರ್ಜೆನ್ಸಿಯನ್ನು ಬಿಟ್ಟಿದ್ದೇವೆ ಅಂತ ಜನರಿಗೆ ಇವರು ಹೇಳ್ತಾ ಇರೋದು. ಈ ಜನರು ಇವ್ರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿ ಆಗಿದ್ರೆ, ಸರ್ಕಾರಿ ಆಸ್ಪತ್ರೆಗಳು ಬಲವಾಗಿದ್ದಿದ್ರೆ ಇವತ್ತು ಖಾಸಗಿಯವರು ಏನೇ ಮಾಡಲಿ, ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ನವರು ಸ್ಟ್ರೈಕ್ ಮಾಡಿದರು. ಇವತ್ತು ಗೌರ್ಮೆಂಟ್ ಬಸ್ಗಳಿದೆ, ಈ ನಮ್ಮ ನರಂ ಬಸ್ಗಳಿದೆ. ಸೊ ಈಗ ಇನ್ನು ಅವರು ಆ ಬಸ್ಗಳು ಜಾಸ್ತಿ ಆಯಿತು ಅಂದರೆ ಖಂಡಿತವಾಗಿ ಖಾಸಗಿ ಬಸ್ಗಳು ದೇ ಬಿಕಮ್ ಇರ್ರಿಲೆವೆಂಟ್. ಸೇಮ್ ಪ್ರಿನ್ಸಿಪಲನ್ನು ಇಲ್ಲಿ ಅಪ್ಲೈ ಮಾಡಿರಿ. ನಾವು ಸರ್ಕಾರಿ ವೈದ್ಯರು, ನಮ್ಮ ಬ್ರದರ್ಸೇ, ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್. ನಾವು ಹೇಳ್ಬೋದಿತ್ತಲ್ಲ ಅವ್ರಿಗೆ, ನೀವು ಕೂಡ ಬನ್ನಿ ಅಂತ. ನಾವು ಆ ಕೆಲಸ ಮಾಡಿಲ್ಲ. ಇವತ್ತು ನಿಮ್ಮ ಏನು ಸರ್ಕಾರಿ ಸ್ಥಿತಿ ಏನಿದೆ ಅದು ಶೋಚನೀಯ. ನಿಮ್ಮ ಸರ್ಕಾರಿ ಆಸ್ಪತ್ರೆಗಳು ದೇ ಆರ್ ನಾಟ್ ಏಬಲ್ ಟು ಮೀಟ್ ದ ಡಿಮಾಂಡ್. ಆರಂಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಸರಿಯಾಗಿ ನೋಡಿಕೊಂಡು ಮತ್ತೆ ಈಚೆ ಬರಲಿ ಅಂತ ತಾವು ಹೇಳ್ತಾ ಇದ್ದೀರಿ. ಅಲ್ಲಲ್ಲ, ಅಷ್ಟು ಮಾತ್ರ ಅಲ್ಲ, ನಾವು ಪದೇ ಪದೇ ವಾರ್ನಿಂಗ್ ಕೊಡ್ತಾ ಇದ್ದೇವೆ, ಸ್ಟ್ರೈಕ್ ಹೋಗ್ತಾ ಇದ್ದೇವೆ, ಸ್ಟ್ರೈಕ್ ಹೋಗ್ತಾ ಇದ್ದೇವೆ ಅಂತ. ಈ ಸರ್ಕಾರ ಅರೇಂಜ್ಮೆಂಟ್ ಮಾಡಿಕೊಟ್ಟಿತ್ತು. ನಾವು ಒಂದು ತಿಂಗಳಿಂದ ಮುಂಚೆ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ದಯವಿಟ್ಟು ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿಯಿಂದ ಹೇಳಿ. ಈಗ ವೈದ್ಯರ ಮುಷ್ಕರದಿಂದ ರೋಗಿಗಳು ಸಾವು ತುಂಬಾ ತಪ್ಪಾಗ್ತದೆ. ಯಾಕಂದ್ರೆ ರೋಗಿಗಳಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಸೌಲಭ್ಯ ಉಂಟು. ಗೌರ್ಮೆಂಟ್ ಆಸ್ಪತ್ರೆಗೆ ಸೌಲಭ್ಯ ಇಲ್ಲದೆ ಅವರು ಸತ್ತಿದ್ದಾರೆ, ಅದು ಗೌರ್ಮೆಂಟ್ ನ ರೆಸ್ಪಾನ್ಸಿಬಿಲಿಟಿ. ಅದು ಖಾಸಗಿ, ಈಗ 70 ವರ್ಷದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದ್ಮೇಲೂ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳ ಸ್ಥಿತಿ ಹೇಗಿದ್ರೆ ಅಲ್ಲಿಗೆ ಹೋಗಿ ರೋಗಿಗಳು ಸತ್ರೆ ಅದು ಖಾಸಗಿ ವೈದ್ಯರ ತಪ್ಪು ಹೇಗಾಗ್ತದೆ? ಸೊ ನೀವು ಗೌರ್ಮೆಂಟ್ ಆಸ್ಪತ್ರೆಗಳನ್ನು ಇಂಪ್ರೂವ್ ಮಾಡಿದ್ರೆ ಖಾಸಗಿಯವರ ವೈದ್ಯ ಮುಷ್ಕರದ ಏನೂ ತೊಂದರೆ ಆಗ್ತಿರಲ್ಲ. ಗೌರ್ಮೆಂಟ್ ಆಸ್ಪತ್ರೆ 70 ವರ್ಷದಿಂದ ಸ್ವಾತಂತ್ರ್ಯ ಬಂದಾಗಿಂದ ಅದು ಹೇಗಿದೆ, ಹೇಗಿದ್ದ ಸ್ಥಿತಿಯಲ್ಲಿದೆ, ಅದರಿಂದಾಗಿಯೇ ಪ್ರೈವೇಟ್ನವರು ಒಳ್ಳೆಯ ಇದು ಕೊಡಬೇಕಾಗಿ ಬರ್ತಾ ಇತ್ತು. ಸೊ ಎರಡನೇ ವಿಷಯ, ಇದು ಕೆಪಿಎಂಇ ಆಕ್ಟ್ ಬಗ್ಗೆ ನಿಮ್ಮ ಕಾಂಗ್ರೆಸ್ ಪ್ರತಿನಿಧಿಗಳು ಇದ್ರು ಓದಿದ್ದಾರಾ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ವೈದ್ಯರನ್ನು ದೇವರಿಗೆ ಹೋಲಿಸ್ತಾರೆ, ಆದ್ರೆ ಇನ್ನೊಂದ್ ಕಡೆ ಅದೇ ಅಮೆಂಡ್ಮೆಂಟ್ ನಲ್ಲಿ ಆ ವೈದ್ಯರನ್ನು ಕೋಟಿನ ಮೂಲಕ ಮಾತ್ರ ಕೋಟಿ ಇಲ್ಲದೆ ಅವರನ್ನು ಜೈಲಿಗೆ ಕಳಿಸೋ ಮಾತಾಡ್ತಾರೆ. 1000 ರೋಗಿಗಳನ್ನು ಉಳಿಸಿದ ವೈದ್ಯ ಒಬ್ಬ ರೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ವೈದ್ಯ ಯಾಕೆ ಜೈಲಿಗೆ ಹೋಗ್ಬೇಕು? ಅದು ಕೂಡ ಲಾಯರ್ ಕೂಡ ಇಟ್ಕೊಳ್ಳಿಕ್ಕಿಲ್ಲ. ಈಗ ಉಗ್ರ ಕಸಬ್ನಿಗೂ ಲಾಯರ್ ಇಟ್ಕೊಳ್ಬಹುದು, ಆದ್ರೆ ವೈದ್ಯನಿಗೆ ಲಾಯರ್ ಹಿಡ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಡಿಸೈಡ್ ಮಾಡೋದು ಯಾರು? ಡಾಕ್ಟರ್ ಅಲ್ಲ, ಕೋರ್ಟ್ ಅಲ್ಲ, ಜಡ್ಜ್ ಅಲ್ಲ, ಲಾಯರ್ ಅಲ್ಲ. ನೋಡಿ, ಇದು ಕೇಸ್ಗಳನ್ನು ಹೀಗೆ ಡಿಸೈಡ್ ಮಾಡ್ಬೋದ್ರೆ ನಮ್ಮಲ್ಲಿ ಸಿವಿಲ್ ಕ್ರಿಮಿನಲ್ ಕೋರ್ಟ್ ಲಾಯರ್ಸ್ ಜಡ್ಜಸ್ ಯಾಕೆ ಬೇಕು? ಕರೆಕ್ಟ್. ಬಹಳ ಒಳ್ಳೆ, ನಿಮ್ಮ ಜನಾರ್ದನ್ ಅವರಿಗೆ ಕೇಳಿ, ಕಾಂಗ್ರೆಸ್ ಪ್ರತಿನಿಧಿಯವರಿಗೆ, ಅವರ ಅಮೆಂಡ್ಮೆಂಟ್ ಓದಿದ್ದಾರೆ ಇಲ್ಲ ಕೇಳಿ. ಅವರ ಅಮೆಂಡ್ಮೆಂಟ್ ಅವರಿಗೆ ಗೊತ್ತಿಲ್ಲದಿದ್ರೆ ಅವರಿಗೆ ಇಲ್ಲಿ ಬರುವ ಹಕ್ಕಿಲ್ಲ. ಇದು ನನ್ನ ಒಪಿನಿಯನ್. ಎಸ್ ಎಸ್, ಕೃಷ್ಣಪ್ರಸಾದ್ ಅವರೇ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಅವ್ರು ಕೇಳಿದಂತ ಪ್ರಶ್ನೆ, ಇವತ್ತು ಆ ರೀತಿ ಮಾಡುವ ಹಾಗಿಲ್ಲ, ಇವತ್ತು ಕೋರ್ಟಿಗೆ ನಮ್ಮ ಮೆಟ್ಟಿನನ್ನು ನಾವು ಯಾಕೆ ಹತ್ತಬೇಕು, ಇವತ್ತು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನಮ್ಮ ಮೇಲೆ ಹಾಕೊಳ್ಬೇಕಾ ಅನ್ನುವಂಥ ವಿಚಾರ. ಅದು ಕೋರ್ಟ್ ಕೂಡ ಅಲ್ಲ, ಅದು 6 ಕೋಟಿ ಜನಸಂಖ್ಯೆ ಇವತ್ತು ರಾಜ್ಯದಲ್ಲಿದೆ. 6 ಕೋಟಿ ಜನಸಂಖ್ಯೆಯ ಎಲ್ಲ, ಆಗ ಹೇಳಿದೆ ನಾನು, ಆರೋಗ್ಯವನ್ನು ನೋಡೋದು ಸರ್ಕಾರಕ್ಕೂ ಕೂಡ, ಯಾವ ಸರ್ಕಾರಗಳು ಇರಲಿ, ಯಾವ ಪಕ್ಷದ ಸರ್ಕಾರಗಳು ಇರಲಿ, ಅದಕ್ಕೆ ಖಂಡಿತ ಕಷ್ಟಕರ ಆಗ್ತದೆ. ಇವತ್ತು ಖಾಸಗಿಯವರು ಬೇಕು. ಹಾಗಿರುವಾಗ ಇವತ್ತು ಏನು ಸೇವೆಗಳನ್ನು ನಾವು ಕೊಡ್ತೇವೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ದರವನ್ನು ನಿಗದಿಪಡಿಸೋದು, ಅದು ನಿಗದಿಪಡಿಸಲೇಬೇಕು. ಮತ್ತು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಇವತ್ತು ನಾನು ಹಾಗೆ ಹೇಳಿದ ಹಾಗೆ ಸೆಮಿ ಸ್ಪೆಷಲ್ ಇರ್ಬೋದು, ಸ್ಪೆಷಲ್ ಇರ್ಬೋದು, ಅದೇ ರೀತಿ
ಡಿಲಕ್ಸ್ ಇರ್ಬೋದು, ಈ ರೀತಿಯ ಸೇವೆಗಳು ಕೂಡ ಆಸ್ಪತ್ರೆಗಳಲ್ಲಿ ಇವೆ. ಅದಕ್ಕೆ ಬೇರೆ ಬೇರೆ ಮಾಡಲಿ. ಇವತ್ತು ಜನರಲ್ ವಾರ್ಡ್ಗಳಿಗೆ ಬೇರೆ ರೀತಿಯ ಇದನ್ನು ಮಾಡಿ ಅವರು ಹೇಳಿದರು ಆ್ಯಕ್ಟ್ ಬಗ್ಗೆ ಓದಲಿಲ್ಲ. ಸ್ವಲ್ಪ ಆದರೂ ನಾನು ನೋಡಿದ್ದೇನೆ, ಅದು ಯಾವಾಗ ಪ್ರೂವ್ ಆದರೆ ಮಾತ್ರ, ಪ್ರೂವ್ ಆದರೆ ಮಾತ್ರ ಆತನಿಗೆ ಶಿಕ್ಷೆ ಆಗ್ತದೆ, ಅಥವಾ ಅದು ಕೂಡ ಈಗ ಶಿಕ್ಷೆ ಬಿಟ್ಟು ದಂಡ ಆಗ್ತದೆ, ದಂಡ ದಂಡ ಅದಕ್ಕೂ ಹೇಳ್ತೇನೆ. ಇವತ್ತು ನೋಡಿ, ಇವತ್ತು ಕೆಲವು ಕಡೆಯಲ್ಲಿ ಗಲಾಟೆ ಆದದ್ದು ಇದೆ. ಇವತ್ತು ಡಯಾಗ್ನೋಸಿಸ್ ಬಗ್ಗೆ ಸ್ವಲ್ಪ ಒಂದು ರಾಂಗ್ ಡಯಾಗ್ನೋಸಿಸ್ ಆದ್ರೆ ಆಗ ಆಗ ಅದು ಪ್ರಶ್ನೆ. ಅಂತ ಸಮಯದಲ್ಲಿ ಕೂಡ ಈ ರೋಗಿಗೆ ಕೂಡ ನ್ಯಾಯ ಬೇಕಲ್ವಾ? ಆಗ ರೋಗಿಗೆ ನ್ಯಾಯ ಕೊಡ್ಲಿಕ್ಕೆ ನಾನು ಯಾರು ಈಗ ಪರವಾಗಿ ಮಾಡ್ತಾ ಇಲ್ಲ. ಆಗ ಯಾರಿಗೆ ಡಯಾಗ್ನೋಸಿಸ್ ರಾಂಗ್ ಆಯ್ತು, ವೈದ್ಯರದೇ ತಪ್ಪಾಯ್ತು, ಆಗ ಏನ್ ಮಾಡ್ತಾರೆ? ನಾನು ಹೇಳ್ತೇನೆ ಇದು ತಪ್ಪು, ಇದನ್ನ ನೀವು ಹೇಳ್ತಾ ಇದ್ದೀರಾ. ರೋಗಿಗೆ ತೊಂದರೆ ಆದರೆ ಬೇರೆ ಬೇರೆ 9 ಕಾನೂನುಗಳಿದೆ, ಕನ್ಸ್ಯೂಮರ್ ಕೋರ್ಟ್ ಇದೆ, ಇದನ್ನ ಏನು ನಿಮ್ಮ ಮೆಡಿಕಲ್ ನೆಗ್ಲಿಜೆನ್ಸ್ ಇದು ಇದೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ಇದೆ, ಸಾಕಷ್ಟು ಕಾನೂನುಗಳು ಆಲ್ರೆಡಿ ಇದೆ. ಇದನ್ನು ಉಪಯೋಗ ಮಾಡೋದು ಬಿಟ್ಟು ಈಗ ಅವರು ಭಾಳ ಒಳ್ಳೆ ಇದನ್ನು ಹೇಳಿದ್ರು, ಮಾತಾಡ್ತಾ ಕಸಬ್ ಬಗ್ಗೆ ಹೇಳಿದರು. ನೋಡಿ ಈ ಕಾನೂನು ಏನು ಹೇಳುತ್ತೆ ನಿಮಗೆ ಹೇಳ್ತೇನೆ, ಫಸ್ಟು ಜನಸಾಮಾನ್ಯರು ತಿಳ್ಕೊಳ್ಳಿ. ನನ್ನ ಮೇಲೆ ಒಂದು ಕಂಪ್ಲೇಂಟ್ ಹೋಯಿತು, ಆ ಕಂಪ್ಲೇಂಟ್ ಏನೇ ಇರ್ಬೋದು, ಉದಾಹರಣೆಗೆ ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಸರಿಯಾಗಿ ಮಾತಾಡಲಿಲ್ಲ ಅಂತಲೂ ಒಂದು ಕಂಪ್ಲೇಂಟ್ ಇರ್ಬೋದು. ಆ ಕಂಪ್ಲೇಂಟಿಗೆ ನನ್ನನ್ನು ಅವರು ಸಮ್ಮೋನ್ ಮಾಡ್ತಾರೆ. ಸಮ್ಮೋನ್ ಮಾಡೋದು ಕಮಿಟಿ ಯಾರು ಗೊತ್ತಾ? ಒಂದು ಸರ್ಕಾರಿ ಅಧಿಕಾರಿ, ಒಬ್ಬ ಇಬ್ಬರು ಬೇರೆ ಸಿಸ್ಟಮಿನ ಡಾಕ್ಟರ್ಸ್, ಅಂದರೆ ನಾನು ಆ್ಯಲೋಪತಿ ಆದರೆ ಒಂದು ಆಯುರ್ವೇದ, ಒಂದು ನಮ್ಮ ಸಿಸ್ಟಮಿನ ಡಾಕ್ಟ್ರು, ಅದರ ಜೊತೆಗೆ ಒಂದು ಜನಪ್ರತಿನಿಧಿ. ಈ ಥರದ ಒಂದು ಕಮಿಟಿಗೆ ನಾನು ಪರ್ಸನಲಿ ಹೋಗಿ ಅಪಿಯರ್ ಆಗಬೇಕಂತೆ, ನನ್ನ ಅಡ್ವೊಕೇಟನ್ನು ಕಳಿಸ್ಲಿಕ್ಕಿಲ್ಲ. ಇವತ್ತು ಯಾವುದೇ ಒಂದು ಇದನ್ನು ತಗೊಳ್ಳಿ, ನೀವು ಕ್ರೈಮನ್ನು ತಗೊಳ್ಳಿ, ಅದಕ್ಕೆ ಅಡ್ವೊಕೇಟ್ ಅಪಾಯಿಂಟ್ ಮಾಡಲಿಕ್ಕಿಲ್ಲ ಅನ್ನೋದು ಎಲ್ಲೂ ಇಲ್ಲ. ಇಂಥ ಒಂದು ಅನ್ಸೈಂಟಿಫಿಕ್ ಇದು, ಇದರಿಂದ ನಿಮಗೆ ಏನು ನ್ಯಾಯ ಕೊಟ್ಟಂಗಾಗತ್ತೆ ನೀವು? ಅದಕ್ಕೆ ರಮೇಶ್ ಕುಮಾರ್ ಅವರ ಟಿವಿ ತಪ್ಪು ಮಾಡಿದ್ರು, ವೈದ್ಯರು ತಪ್ಪು ಮಾಡಿ ಒಂದು ರೋಗಿಯ ಮರಣ, ದೇಶದ ಕಾನೂನು ಇದೆ, ಎಷ್ಟು ಶಿಕ್ಷೆಗಳಾಗಿದೆ, ನಮ್ಮ ದೇಶದ ಕಾನೂನಿನಲ್ಲೇ ಎಷ್ಟು ಜಡ್ಜ್ಮೆಂಟ್ಸ್ ಆಗಿದೆ. ಸಿ, ವೈದ್ಯರಿಗೆ ಶಿಕ್ಷೆ ಸಿಕ್ಕಿದೆ, ಇವತ್ತಿನವರೆಗೂ ಒಂದು ಶಿಕ್ಷೆ ಆಗಿಲ್ಲ ಅಂತ ನೀವೆಲ್ಲಾದ್ರೂ ಮಾಲ್ ಪ್ರಾಕ್ಟೀಸ್ ಜಡ್ಜ್ಮೆಂಟ್ ಎಷ್ಟಾಗಿದೆ? ಈಗ ರೋಗಿಗೆ ಏನಾದ್ರು ತೊಂದರೆ ಆದರೆ ಕನ್ಸ್ಯೂಮರ್ ಕೋರ್ಟ್ ಇದೆ, ಸಿವಿಲ್ ಕೋರ್ಟ್ ಇದೆ, ಕ್ರಿಮಿನಲ್ ಕೋರ್ಟ್ ಇದೆ, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ರಿಜಿಸ್ಟ್ರೇಷನ್ ಅಥಾರಿಟಿ ಇದೆ, ಆಮೇಲೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, 5 ಅಥಾರಿಟಿ 5 ಕಡೆಗೆ ಹೋಗ್ಬೋದು. ಇವರದ್ದು ಪ್ರಾಬ್ಲಮ್ ಏನಿಗೆ ಗೊತ್ತಾ? ಇವರಿಗೆ ಜಜ್ಮೆಂಟ್ ಸಿಗುವುದಿಲ್ಲ ಅಂತ ಹೇಳುವಂಥದ್ದು. ಜಜ್ಮೆಂಟ್ ಸಿಗುವುದಿಲ್ಲ ನಮ್ಮ ದೇಶದಲ್ಲಿ, ಭಾಳ ದುರಂತ ನಮಗೆ. ಈಗ ಇವರು ಹೇಳಿದಲ್ಲ ಕೋರ್ಟಿಗೆ ಹೋಗಿ ಅಂತ, ನಾವು ಕೋರ್ಟಿಗೆ ಹೋಗ್ಬೋದು, ಕೋರ್ಟಿಗೆ ಹೋಗಿ ನ್ಯಾಯ ಸಿಗಲಿಕ್ಕೆ 25 ವರ್ಷ ಹಿಡಿತದೆ. ಅದಕ್ಕೆ ನಾವೇನು ಮಾಡಬೇಕು? ಅದನ್ನು ನೀವೇ, ನೀವು ರಾಜಕಾರಣಿಗಳೇ ಈ ವ್ಯವಸ್ಥೆಯನ್ನು ತಂದಿಟ್ಟದ್ದು. ನೀವು ನಿಮಗೆ ಒಂದು ನ್ಯಾಯಾಂಗವನ್ನು ನಂಬುವುದಿಲ್ಲ, ಹಾಗಾಗಿ ನ್ಯಾಯಾಂಗವನ್ನು ನಂಬುವುದಿಲ್ಲ ಇವರೇ. ಅಲ್ಲ, ಈ ಇಡೀ ಇದನ್ನೇ ನೀವು ನ್ಯಾಯಾಂಗದ ಬಗ್ಗೆ ಬಂದಾಗ ನಾನು ಇನ್ನೊಂದು ಪ್ರಶ್ನೆಯನ್ನ ಸರ್ಕಾರಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಬರ್ತದೆ. ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಒಂದು ಅಧಿಕಾರಿಗೆ ಇಟ್ಟಿರ್ತಾರೆ, ಅವನಿಗೆ ಕೆಮ್ಮಿದ್ರು ಕಂಪ್ಲೇಂಟ್ ಕೊಡ್ಬೋದು, ನಾವು ಬೈದ್ರು ಕಂಪ್ಲೇಂಟ್ ಕೊಡ್ಬೋದು, ನಾವು ಮಾಡಿ ಸರಿಯಲ್ಲ ಅಂತ ಕಂಡ್ರು ಕಂಪ್ಲೇಂಟ್, ಏನು ಬಂದರೂ ಕಂಪ್ಲೇಂಟ್ ಕೊಡುವಂತ ಅಧಿಕಾರ ಕೊಟ್ಟಿದ್ದಾರೆ ಅವರಿಗೆ. ನಾಳೆ 1000 ಗಟ್ಟಲೆ ಕಂಪ್ಲೇಂಟ್ ಹೋದಾಗ ಅವನಿಗೆ ಅದನ್ನು ಬರುತ್ತಾ? ಪ್ರೂವ್ ಮಾಡೋದು ಹೇಗೆ? ಅಲ್ಲ, ಇವತ್ತು ಬಹುಶಃ ನಾನು ಜನಾರ್ದನ್ ಭಂಡಾರ್ಕರ್ ಅವರು ಹೇಳಿದಂತ ಪಾಯಿಂಟ್ ಅನ್ನು ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತೇನೆ. ಅವರು ಹೇಳಿದಂತದ್ದಿಷ್ಟೇ, ಇವತ್ತು ರೋಗಿಗಳಿಗೂ ಕೂಡ ಬೇಕಾಗಿದೆ. ಡಾಕ್ಟರ್ಗಳು ತಪ್ಪು ಮಾಡಿಯೇ ನನ್ನ ಮಗ ಸತ್ತ ಅನ್ನೋದು ತಾಯಿ ಗೊತ್ತಿರುವುದಿಲ್ಲ, ಹಾಗಾಗಿ ಕಾನೂನು ತಂದದ್ದು ಸರಿ ಅಂತ ಅವರು. ಅಲ್ಲ, ಕಾನೂನನ್ನು ಉಪಯೋಗ ಮಾಡದೆ, ಅಲ್ಲಲ್ಲ, ಇದ್ದ ಕಾನೂನನ್ನು ಉಪಯೋಗ ಮಾಡದೆ ಈ ನಮ್ಮ ಒಂದು ವೃತ್ತಿ ಗೌರವಕ್ಕೆ ಧಕ್ಕೆ ತರುವಂತ ಒಂದು ಕಾನೂನು ಇದು. ಯಾಕ್ರಿ ನಾನು ಸರ್ಕಾರಿ ಅಧಿಕಾರಿಗಳ ಮುಂದೆ ಹೋಗಿ ಯಾಕೆ ನಾನು ನಿಂತ್ಕೊಳ್ಬೇಕು? ಸರ್ಕಾರಿ ಅಧಿಕಾರಿಯ ಮುಂದೆ, ಜನಪ್ರತಿನಿಧಿಯ ಮುಂದೆ ಅವರಿಗೆ ಒಂಥರ ಕೋರ್ಟಿನ ಸ್ಥಾನವನ್ನು ಕೊಟ್ಟು, ಎಷ್ಟೋ ಸರಿ ಅವರಿಗೆ ಯಾವ ಕ್ವಾಲಿಫಿಕೇಶನ್ ಇರೋದಿಲ್ಲ, ಎಷ್ಟೋ ಸರಿ ಅವರು ಕರಪ್ಟ್ ಆಗಿರ್ತಾರೆ, ಅವ್ರ ಮುಂದೆ ನಾನು ನ್ಯಾಯಯುತವಾಗಿ ಪ್ರಾಕ್ಟೀಸ್ ಮಾಡಿರುವಂತ ವೈದ್ಯ ನಾನು ಯಾಕೆ ಹೋಗಿ ನಿಂತ್ಕೊಳ್ಬೇಕು? ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡಿ. ಅಲ್ಲ, ನಾನು ಮಾತ್ರ ನ್ಯಾಯ ನೀತಿಯಿಂದ ಇರುವ ಇನ್ನೊಬ್ಬ ಕರಪ್ಟ್ ಅಂತ ಹೇಳುದು ಸರಿಯಲ್ಲ. ಅದು ನಿಮ್ಮ ರಮೇಶ್ ಕುಮಾರ್ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಕರಪ್ಟ್ ರಾಜಕೀಯದಲ್ಲಿ ಕೂಡ ಎಲ್ಲರೂ ಕರಪ್ಟ್ ಆಗಿರೋದಿಲ್ಲ. ಅದನ್ನ ನಾನು ಇದು ಮಾಡಲಿಲ್ಲ, ಅದನ್ನ ಎಲ್ಲರೂ ಕರಪ್ಟ್ ಅಲ್ಲ, ನಾನೇ ನ್ಯಾಯವಂತ ವಿರುದ್ಧ ಕರಪ್ಟ್ ಹೇಳೋದು ಸರಿಯಲ್ಲ. ಆದ್ರೆ ನಾನು ಹೇಳಿದ ಇಷ್ಟೇ, ರಾಂಗ್ ಡಯಾಗ್ನೋಸಿಸ್ ಆದಾಗ ರೋಗಿ, ಅಯ್ಯೋ ರಾಂಗ್ ಡಯಾಗ್ನೋಸಿಸ್ ಆದಾಗ ಎಷ್ಟು ಬೇರೆ ಕಾನೂನುಗಳಿವೆ,
ಕೆಲವರಿಗೆ ಬಿಲ್ ಪೇಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರ ಶವವನ್ನು ಬಿಡುವುದಿಲ್ಲ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗಳಲ್ಲಿ ಕಷ್ಟ ಬರುದು. ಪರಿಹಾರ ಬೇಕಾಗ್ತದೆ, ಜನರ ಕಷ್ಟಗಳನ್ನು ರಾಜಕೀಯದವರು ಮಾತಾಡಿ ನಾವು ಶೋಕಿ ಬರ್ತಾ ಇದ್ದೇವೆ. ನಿಮಗೆ ನಿಮಗೆ ಜನರ ಕಷ್ಟ ನೋಡ್ಲಿಕ್ಕೆ ಆಗದಿಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಬಲಪಡಿಸಿ ಸ್ವಾಮಿ. ನಿಮ್ ಮ್ಯಾನಿಫೆಸ್ಟೋಲ್ ಇತ್ತಲ್ಲ 500 ಬೆಡ್ ಆಸ್ಪತ್ರೆ ಮಾಡ್ತೀನಿ ಅಂತ, ಈಗ ಯಾರು ಖಾಸಗಿ ಆಸ್ಪತ್ರೆ ಬರ್ತಾ ಇದೆ, ಬರುವುದಿಲ್ಲ. ಯಾಕೆ ಮ್ಯಾನಿಫೆಸ್ಟೋಲ್ ನಿಮ್ ಮ್ಯಾನಿಫೆಸ್ಟೋ ಮಾತಾಡಬೇಕು ಜಾಗತಿಕ ನೋಡಿ, ನಿಮ್ಮ ಮ್ಯಾನಿಫೆಸ್ಟೋಲಿ 500 ಬೆಡ್ ಆಸ್ಪತ್ರೆಯನ್ನ ಮಾಡ್ತೇನೆ ಅಂತ ನೀವು ಜನರಿಗೆ ಪ್ರಾಮಿಸ್ ಮಾಡಿದಿರಾ, ಪ್ರಾಮಿಸ್ ಮಾಡಿದನ್ನ ನೀವು ಮಾಡ್ತಾ ಇದ್ದೀರಾ? ನಿಮ್ ಕೈಲಿ ನಿಮ್ಮ ಪ್ರಾಮಿಸೇ ಮಾಡಕ್ ಆಗ್ತಿಲ್ಲ. ಇದನ್ನ ಮರೆ ಮಾಚಲಿಕ್ಕೆ, ಇದೇ ಮರೆ ಮಾಚಲಿಕ್ಕೆ ನೀವು ಈ ತರದ ಕಾನೂನನ್ನ ತಂದು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ. ಜನರಿಗೆ ಡಾಕ್ಟರ್ಗಳೆಲ್ಲ ವಿಲನ್ಸ್, ಡಾಕ್ಟರ್ ಹೆಣದ ಮೇಲೆ ದುಡ್ಡು ಮಾಡ್ತಾರೆ, ಈ ತರದ ವಿಚಾರಗಳನ್ನ ಹೇಳ್ತಾ ಇದ್ದೀರಾ. ವೈದ್ಯರ ವಸೂಲಿಯನ್ನು ಮಾಡ್ತಾ ಇದನ್ನ ನಾವು ತಡಿತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಇವತ್ತು ಸಾರ್ವಜನಿಕರು ಇವೆಲ್ಲವನ್ನ ನೋಡಿಕೊಂಡು ಮೂಕ ವಿಸ್ಮಿತರಾಗಿದ್ದಾರೆ ಅಂತಾನೆ ಹೇಳ್ಬಹುದೇನೋ. ಒಂದ್ ರೀತಿಯಲ್ಲಿ ಏನಾಗ್ತಾ ಇದೆ ಅಂತವೇ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಇವೆಲ್ಲವೂ ಕೂಡ ಸಮಾಪ್ತಿಗೊಳ್ತದೆ, ಒಂದು ಸುಖಾಂತ್ಯಗೊಳ್ತದೆ ಅನ್ನುವ ಭರವಸೆ ಮೇಲೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.